ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ. ಇವತ್ತಿನ ಈ ಕಾರ್ಯಕ್ರಮ ನಮ್ಗೆ ಬಹಳ ವಿಶೇಷ ಅಂತ ಹೇಳ್ಬೋದು. ಯಾಕೆಂತಂದ್ರೆ ರ್ಯಾಂಕ್ ಮೇಲೆ ರ್ಯಾಂಕ್ ಪಡೆದಿರ್ತಕ್ಕಂತ ಸಾಕಷ್ಟು ವಿದ್ಯಾರ್ಥಿನಿಗಳನ್ನ ನಾವು ನೋಡ್ತಾ ಇರ್ತೀವಿ. ಅವರನ್ನ ನಮ್ಮ ಕರ್ನಾಟಕದಿಂದ ಬಂದಿದ್ದಾರೆ ಅಂತ ಹೇಳ್ಕೊಳಕ್ಕೆ ಬಹಳಷ್ಟು ಹೆಮ್ಮೆ ಆಗುತ್ತೆ. ಆದ್ರೆ ಇವತ್ತು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಅಂತ ಪ್ರತಿಭಾನ್ವಿತ ಒಬ್ಬ ವಿದ್ಯಾರ್ಥಿನಿ ಇದ್ದಾರೆ. ಇವರು ನಮ್ಮ ತುಮಕೂರು ಜಿಲ್ಲೆ ಅವರು ಅಂತ ಹೇಳ್ಕೊಳಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ಇವರನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ಇವತ್ತಿನ ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಗೆ ಸ್ವಾಗತ. ಹಾಗೆ ನಮ್ಮ ಈ ವಿಶೇಷ ಕಾರ್ಯಕ್ರಮದ ಹೆಸರಲ್ಲೇ ಇದ್ದಂಗೆ ಈ ವಿಶೇಷ ಪುಟ್ಟ ಅತಿಥಿನ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ದ ಶೋ ಪ್ರಜ್ಞಾ ಸತೀಶ್. ಥ್ಯಾಂಕ್ ಯು. ಅಂಡ್ ಫಸ್ಟ್ಲಿ ಕಂಗ್ರಾಚುಲೇಷನ್ಸ್, ನಮ್ಮ ಸ್ಟೇಟ್ಗೆ ಥರ್ಡ್ ರ್ಯಾಂಕ್ ನ ತಗೊಂಡಿದ್ದೀರಾ ಅಂಡ್ ಡಿಸ್ಟ್ರಿಕ್ಟ್ಗೆ ಫಸ್ಟ್ ರ್ಯಾಂಕ್ ನ ತಗೋತಿದ್ದೀರಾ. ಅಂಡ್ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ ನಿಮ್ಮನ್ನ ನಮ್ಮ ಸ್ಟುಡಿಯೋದಲ್ಲಿ ನಿಮ್ ಜೊತೆ ಭೇಟಿ ಮಾಡ್ತಿರೋದಕ್ಕೆ. ಅಂಡ್ ಒನ್ ಮೋರ್ ಅತಿಥಿ ಇದ್ದಾರೆ ನಮ್ಮ ಜೊತೆ, ಇವ್ರು ಬಂದು ಪ್ರದೀಪ್ ಕುಮಾರ್ ಅಂತ ಅಂದ್ಬಿಟ್ಟು, ಶ್ರೀ ಸೆಕ್ರೆಟರಿ ವಿದ್ಯಾ ವಾಹಿನಿ ಇನ್ಸ್ಟಿಟ್ಯೂಷನ್, ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಗೆ. ಅಂಡ್ ಎಸ್ ಸರ್, ವೆಲ್ಕಮ್ ಟು ದಿ ಶೋ. ಎಸ್, ಹಾಗೆ ನೀವು ಪ್ರಜ್ಞಾನ ನೋಡಿರ್ತೀರಾ ಸಾಕಷ್ಟು. ಅಂಡ್ ನಿಮ್ಗೂ ಸಹ ಅವರ ನಡುವೆ ಒಡನಾಟ ಇದ್ದೇ ಇರುತ್ತೆ. ಅಂಡ್ ಅವರ ಒಂದು ಈ ಸಕ್ಸಸ್ ಗೆ ಸಾಕಷ್ಟು ಬೆನ್ನೆಲುಬಾಗಿ ನಿಂತಿರ್ತೀರಾ. ಇನ್ಸ್ಟಿಟ್ಯೂಷನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಡೆಫಿನೆಟ್ಲಿ. ಸೊ ಹಾಗಾಗಿ ಇದ್ರ ಬಗ್ಗೆ ಎಲ್ಲ ನಿಮ್ಮಿಂದ ಸಾಕಷ್ಟು ಮಾಹಿತಿನ ತಗೊಂಡು ನಮ್ಮ ಮುಂದಿನ ಯುವ ಪೀಳಿಗೆಗೆ ಮೋಟಿವೇಟ್ ಮಾಡಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಅಂಡ್ ಪ್ರಜ್ಞಾ, ಕ್ವಶನ್ ಟು ಯು. ಈಗ ರ್ಯಾಂಕ್ ಎಲ್ಲ ಬಂದ್ಬಿಟ್ಟಿದೆ, ಸೊ ಮನೆಯಲ್ಲಿ ಎಲ್ಲ ಹ್ಯಾಪಿನಾ? ನೀವು ಹ್ಯಾಪಿನಾ? ಹೇಗೆ? ತುಂಬಾನೇ ಹ್ಯಾಪಿ. ನನ್ನ ಎಕ್ಸ್ಪೆಕ್ಟೇಷನ್ಸ್ ಮೀರಿ ಬಂದಿರೋದ್ರಿಂದ ಜಾಸ್ತಿನೇ ಖುಷಿ ಆಗಿದ್ದೀನಿ. ಸೊ ನನ್ನ ಲೆಕ್ಚರರ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಕಾಮನ್ ಆಗಿ. ಸೊ ಕ್ಲಾಸಲ್ಲಿ ಟೆಸ್ಟ್ ಅಲ್ಲಿ ನಾವು ತೆಗಿಯೋ ಮಾರ್ಕ್ಸ್ ಅಂದ್ರ ಸೊ ಅವ್ರಿಗೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಅವರು ಕೂಡ ಸ್ಟೇಟ್ ಟಾಪರ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಸೊ ಅವರೆಲ್ಲ ವಿಷ್ಣು ನಾನು ಫುಲ್ಫಿಲ್ ಮಾಡೋದ್ರಿಂದ ಪೇರೆಂಟ್ಸ್ ಕೂಡ ತುಂಬಾನೇ ಖುಷಿ ಆಗಿದ್ದಾರೆ, ಲೆಕ್ಚರರ್ಸ್, ನಾನು ಕೂಡ ತುಂಬಾನೇ ಖುಷಿ ಆಗಿದ್ದೀನಿ. ವಂಡರ್ಫುಲ್ ಟು ಹಿಯರ್ ದಟ್. ಅಂಡ್ ಈಗ ನಮ್ಮ ಸ್ಟೇಟ್ ಲೆವೆಲ್ ನಲ್ಲಿ 1, 2, 3 ಅಂತಂದ್ರೆ ಈಗ ಪೇರೆಂಟ್ಸ್ ಅನ್ಕೊಂಡಿರ್ತಾರೆ ಜಸ್ಟ್ ಫಸ್ಟ್ ಸೆಕೆಂಡ್ ಥರ್ಡ್ ಏನಿದೆ ಅಷ್ಟೇ ರ್ಯಾಂಕ್ಸ್ ಅಂತ ಅಂದ್ಬಿಟ್ಟು. ಹಾಗಾಗಿ ಆ ರ್ಯಾಂಕ್ ನಲ್ಲಿ ನೀವು ಒಬ್ಬರಾಗಿರೋದಕ್ಕೆ ಹೌ ಡು ಯು ಫೀಲ್ ಅಬೌಟ್ ಇಟ್? ತುಂಬಾನೇ ಖುಷಿ ಆಗುತ್ತೆ, ಬಿಕಾಸ್ ಸ್ಟೇಟ್ ಟಾಪರ್ ಆಗಿ ಬರೋದು ತುಂಬಾ ಕಷ್ಟ. ಬಟ್ ಅದರಲ್ಲೂ ಥರ್ಡ್ ಟಾಪರ್ ಬಂದಿದ್ದೀನಿ ಅಂದ್ರೆ, ಬಟ್ ನಾನು ಡಿಸ್ಟ್ರಿಕ್ಟ್ ಟಾಪರ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಬಟ್ ಸ್ಟೇಟ್ ಬಂದಿರೋದು ಇನ್ನೂ ಖುಷಿ ಅನ್ಸಿದೆ, ಬಿಕಾಸ್ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಸ್ಟೇಟ್ ಟಾಪರ್ ಆಗಿ. ಅಂದ್ರೆ ಇಟ್ಸ್ ಎ ಟಫ್ ಟಾಸ್ಕ್ ಆಗಿತ್ತು ನನಗೆ, ಇನ್ನೂ ಹೆಚ್ಚು ನಾನು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದಿತ್ತು ನನ್ನ ತಲೆಯಲ್ಲಿ ಸ್ಟೇಟ್ ಟಾಪರ್ ಆಗಿ ಬರಬೇಕು ಅನ್ನೋದು. ಬಟ್ ನನ್ನ ಎಫರ್ಟ್ ಸ್ಟೇಟ್ ಟಾಪರ್ ಆಗಿ ಮಾಡಕ್ ಬಂದಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ದಟ್. ವಂಡರ್ಫುಲ್. ಎಸ್ ಪ್ರದೀಪ್ ಸರ್, ಹಾಗೆ ನಿಮ್ಮ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನಲ್ಲಿ ನಾವು ನೋಡ್ತಿದ್ದಂಗೆ ಈ ಹಾವ್ ಹರ್ಡ್ ಅಬೌಟ್ ಇಟ್, 2018 ನಲ್ಲಿ ಸಹ ಯು ಬ್ಯಾಗ್ ದ ರ್ಯಾಂಕ್, 2019 ನಲ್ಲಿ ಸಹ ಕಾನ್ಸಿಕ್ಯೂಟಿವ್ಲಿ ಒಂದ್ ಇಯರ್ ಆದ್ಮೇಲೆ ಒಂದ್ ಇಯರ್ ಬ್ಯಾಗ್ ಮಾಡ್ತಾನೆ ಬಂದಿದ್ದೀರಾ. ಸೊ ವಾಟ್ ಇಸ್ ದ ಇನ್ಸ್ಟಿಟ್ಯೂಷನ್ ಸೀಕ್ರೆಟ್ ಈ ರೀತಿಯಾಗಿರ್ತಕ್ಕಂಥ ಪ್ರತಿಭಾನ್ವಿತ ಸ್ಟೂಡೆಂಟ್ಸ್ ನ ನೀವು ಪ್ರೊಡ್ಯೂಸ್ ಮಾಡ್ಲಿಕ್ಕೆ? ವಿದ್ಯಾವಾಹಿನಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಯಾವಾಗ್ಲೂ ಕೂಡ ವಾಣಿಜ್ಯ ಶಾಸ್ತ್ರ ಕಾಮರ್ಸ್ ಅಲ್ಲಿ ನಮಗೆ ರೆಗ್ಯುಲರ್ ಆಗಿ ರ್ಯಾಂಕ್ ಬರ್ತಾ ಇದೆ. ಡಿಸ್ಟ್ರಿಕ್ಟ್ ಟಾಪರ್ಸ್ ಬಂದು ನಾವು ರೆಗ್ಯುಲರ್ ಆಗಿ ಕಳೆದ 6-7 ವರ್ಷಗಳಿಂದನೂ ಡಿಸ್ಟ್ರಿಕ್ಟ್ ಟಾಪರ್ಸ್ ಆಗಿದ್ದೀವಿ. ಎರಡು ಕಾಲೇಜಲ್ಲಿ ಯಾವ್ದಾದ್ರು ಒಂದು ಕಾಲೇಜಿಗೆ ನಮಗೆ ಸ್ಟೇಟ್ ರ್ಯಾಂಕ್ ಬರ್ತಾ ಇದೆ. ಕಳೆದ ಬಾರಿ ಚಂದನ ಅನ್ನೋ ಒಂದು ಹುಡುಗಿ ಸ್ಟೇಟ್ ಥರ್ಡ್ ರ್ಯಾಂಕ್ ತಗೊಂಡು, ಅವಳು 593 ಮಾರ್ಕ್ಸ್, 600 593 ಶೀ ಸ್ಕೋರ್ಡ್. ಅಂಡ್ ವೆನ್ ಶೀ ಸ್ಕೋರ್ಡ್ ನಮಗೆ ಭಾಳ ಬೆಂಚ್ ಮಾರ್ಕಿಂಗ್ ಯಾರು ಕ್ರಾಸ್ ಮಾಡೋದೇ ಇಲ್ಲ ಅಂತ ನಾವು ಅನ್ಕೊಂಡಿದ್ವಿ. ಬಟ್ ಯಾವಾಗ ನಾವು ಪ್ರಜ್ಞಾ ಸತೀಶ್ನ ನಾವು ಅವಳ ನೋಟ್ಸ್ ಆಗಲಿ ಅವಳ ಟೆಸ್ಟ್ಗಳ ಮಾರ್ಕ್ಸ್ಗಳಾಗಲಿ, ಆ್ಯಕ್ಚುಲಿ ಶೀ ಇಸ್ ಗಾಟ್ ಎ ವಂಡರ್ಫುಲ್ ಹ್ಯಾಂಡ್ ರೈಟಿಂಗ್. ಅವಳು ಬರೆದಿರೋ ನೋಟ್ಸ್ಗಳು ಇವತ್ತಿಗೂ ಕೂಡ ಮಾದರಿ, ಯಾವುದೇ ರೀತಿ ತಪ್ಪಿಲ್ಲದೆ ತುಂಬ ಅಂದವಾಗಿ ಹ್ಯಾಂಡ್ ರೈಟಿಂಗ್ ಬರೀತಾಳೆ ಅವಳಿಗೆ. ಸೊ ಮೊದಲಿಂದನೂ ಕೂಡ ಇವಳಿಗೆ ಸ್ಟ್ರೇಟ್ ರ್ಯಾಂಕ್ ಬರ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿ. ಫಸ್ಟ್ ರ್ಯಾಂಕೇ ಬರಬೇಕಾಗಿತ್ತು, ಬಟ್ 2-3 ಮಾರ್ಕ್ಸ್ಗಳು ಒಂದೊಂದ್ಸತಿ ಥಿಯರಿಟಿಕಲ್ ಸಬ್ಜೆಕ್ಟ್ಸಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ. ಆ ನಿಟ್ಟಿನಲ್ಲಿ ಶಿ ಹಸ್ ಗಾಟ್ ಎ ಥರ್ಡ್ ರ್ಯಾಂಕ್ ಅಂಡ್ ಶಿ ಹಸ್ ಬೀಟನ್ ದ ಲಾಸ್ಟ್ ಇಯರ್ಸ್ ರೆಕಾರ್ಡ್. ಹಳೆ ವರ್ಷದ 593 ಏನು ಮಾರ್ಕ್ಸ್ ಇತ್ತು ಅದನ್ನು ದಾಟಿ 594 ತೆಗೆದಿದ್ದಾಳೆ 600. We are really proud of her and I congratulate again. Thank you, sir. For beating that score. And ಮುಂದೆ ಬರೋ ದಿನಗಳಲ್ಲಿ ಆ ಟಾರ್ಗೆಟ್ನ ಇವಾಗ ಅಚೀವ್ ಮಾಡೋ ನೀವ್ ತಗೊಳ್ಳುವಂತ ಪಠ್ಯಕ್ರಮಗಳಾಗಿರ್ಬೋದು ಇಲ್ಲ ಅಂತಂದ್ರೆ ನೀವ್ ಮಾಡುವಂತ ಕಸರತ್ತುಗಳಾಗಿರ್ಬೋದು ನಮ್ಮ ವಿದ್ಯಾರ್ಥಿಗಳ ಒಂದು ಒಟ್ಟಿಗೆ, ಅದ್ರ ಬಗ್ಗೆ ಮಾಹಿತಿನ ತಗೋತೀನಿ ಸರ್. ಹಾಗೆ ಪ್ರಜ್ಞಾ, ನಿಮ್ಗೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಷ್ಟೊಂದು ಕಷ್ಟ ಅಂತ ಹೇಳ್ತಾರೆ ರ್ಯಾಂಕ್ ತಗೊಳ್ಳೋದು ಕಷ್ಟ ಅಂತ ಹೇಳ್ತಾರೆ, ಹಾಗಾಗಿ ಈ ನಿಟ್ಟಿನಲ್ಲಿ ನೀವ್ ಏನೇನ್ ಮಾಡ್ತಾ ಇದ್ರಿ ಬೆಳಗಿನ ನಿಮ್ಮ ಡೈಲಿ ರೊಟೀನ್ ಏನ್ ಇರ್ತಿತ್ತು?
ಸೊ ಮಾರ್ನಿಂಗ್ ನಾನು ಯಾವತ್ತೂ ನಿದ್ದೆ ಎಲ್ಲ ಗೆಟ್ಟು ಓದಿಲ್ಲ, ಬಟ್ ಎಕ್ಸಾಮಿನೇಷನ್ಸ್ ಟೈಮ್ ಬಂದಾಗ ಸೊ ಸ್ವಲ್ಪ ನಿದ್ದೆ ಗೆಡ್ಬೇಕಾಗುತ್ತೆ, ಸೊ ಆವಾಗಷ್ಟೇ. ಬಟ್ ಆ ಎಕ್ಸಾಮಿನೇಷನ್ ಟೈಮ್ ಅಂತ ಬಿಟ್ಟರೆ ಸೊ ಮಾರ್ನಿಂಗ್ ಕಾಲೇಜಿಂದ ಬಂದು ಸೊ ರೆಸ್ಟ್ ಮಾಡಿ ಈವನ್ ನನ್ನ ಫ್ರೆಂಡ್ಸ್ ಜೊತೆ ಆಗಲಿ ಫ್ಯಾಮಿಲಿ ಜೊತೆ ಆಗಲಿ ಎಲ್ಲ ಔಟಿಂಗ್ಸ್ ಅಂತ ಹೋಗ್ತಿದ್ದೆ. ಓನ್ಲಿ ಫಾರ್ ಸ್ಟಡೀಸ್ ಅಂತ ಏನು ತುಂಬ ಕಾನ್ಸಂಟ್ರೇಷನ್ ಏನು ಕೊಟ್ಟಿರಲಿಲ್ಲ. ಬಟ್ 6 hours ಏನು ಓದಬೇಕು ಅಂತ ನಾನು ಟೈಮ್ ಟೇಬಲ್ ಫಿಕ್ಸ್ ಮಾಡಿದ್ದೆ, ಅಷ್ಟೊಂದು ಕಂಪ್ಲೀಟಾಗಿ ಓದಿ ಮುಗಿಸ್ತಿದ್ದೆ. ಆ್ಯಂಡ್ ಅವ್ರೇನು ಟೀಚ್ ಮಾಡ್ತಾರೆ ನಾವು ಅದ್ರಲ್ಲಿ ಇನ್ವಾಲ್ವ್ ಆಗಬೇಕು, ಸೊ ಅವಾಗ ಮಾತ್ರ ನಮಗೆ ಕಾನ್ಸೆಪ್ಟ್ಸ್ ಅರ್ಥ ಆಗಿರುತ್ತೆ. ಸೊ ಈ ಕಾಲೇಜ್ ಕೂಡ ಅಷ್ಟೇ, ಅಲ್ಲಿ ಲೆಕ್ಚರರ್ಸ್ ನಮ್ಮನ್ನು ಇನ್ವಾಲ್ವ್ ಮಾಡ್ಕೋತಿದ್ರು ಪ್ರತಿ ಒಂದು ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರು. ಸೊ ನಮ್ಮ ಆ ಥರ ಇನ್ವಾಲ್ವ್ ಆದಾಗ ವಿ ವರ್ ವೆರಿ ಕ್ಯೂರಿಯಸ್ ಅಬೌಟ್ ದ ಕಾನ್ಸೆಪ್ಟ್ಸ್, ನೆಕ್ಸ್ಟ್ ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ. ಸೊ ನಾವು ತುಂಬ ಈಗರ್ ಆಗಿದ್ವಿ ಆನ್ಸರ್ಸ್ ಮಾಡೋದಕ್ಕೆ. ಸೊ ಅದು ತುಂಬಾ ಹೆಲ್ಪ್ ಆಯಿತು, ಬಿಕಾಸ್ ನಾವು ಇನ್ವಾಲ್ವ್ ಆದಾಗ ನಮಗೆ ತುಂಬಾ ಕ್ಯೂರಿಯಾಸಿಟಿ ಬರೋದ್ರಿಂದ ಸೊ ಈ ಥರ ಆನ್ಸರ್ ಮಾಡ್ಬೋದು ಅಂತ ನಾವೇ ಕ್ವೆಶನ್ಸ್ ನಮ್ಮ ಮೈಂಡಲ್ಲಿ ಸೆಟ್ ಮಾಡಿಕೊಂಡು ಸೊ ನಾವು ಕ್ವೆಶನ್ಸ್ ಕೇಳ್ತಿದ್ವಿ ಲೆಕ್ಚರರ್ಸ್ಗೆ. ಸೊ ಆ ಥರ ಕೇಳಿದಾಗ ಒಂಥರ ಇಂಟ್ರಾಕ್ಷನ್ ಇದ್ದಾಗ ಟೀಚರ್ಸ್ ಲೆಕ್ಚರರ್ಸ್ ಮಧ್ಯೆ ನಮಗೆ ತುಂಬಾ ಹೆಲ್ಪ್ಫುಲ್ ಆಗ್ತಿತ್ತು ಅಂತ ನನಗನ್ಸ್ತು. ಓಕೆ, ಬಂದು. ಸೊ ಎಸ್ ಸರ್, ಪ್ರದೀಪ್ ಸರ್, ನಿಮ್ಮ ಒಂದು ಸ್ಟಾಫ್ ಮತ್ತೆ ಸಾಕಷ್ಟು ಫ್ಯಾಕಲ್ಟಿ ಏನಿರ್ತಾರೆ ಆ ಕಾಲೇಜಿನಲ್ಲಿ ಇರ್ತಕ್ಕಂಥ ಫ್ಯಾಕಲ್ಟಿ, ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ನೀವು ಹೈಯರ್ ಮಾಡ್ಬೇಕಾದ್ರಿಂದ ಹಿಡಿದು ಮಕ್ಕಳ ಭವಿಷ್ಯನ ಕಟ್ತಿದೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ನೀವು ಯೋಚನೆ ಮಾಡ್ತಿರ್ತೀರ. ಎಸ್ ವೀಕ್ಷಕರ, ವೆಲ್ಕಮ್ ಬ್ಯಾಕ್. ನಾವು ಇವತ್ತು ನಮ್ಮ ಚಾನಲ್ನ ಹೆಮ್ಮೆಯ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ. ಇದು ಪ್ರಜ್ಞಾವಂತಿಕೆಯ ವಿತ್ ಪ್ರಜ್ಞಾ ಸತೀಶ್ ಅಂತಾನೆ ಹೇಳ್ಬೋದು. ನಮ್ಮ ಈ ಕಾರ್ಯಕ್ರಮದಲ್ಲಿ ನೀವು ಸಹ ಕರೆ ಮಾಡಿ ಮಾತಾಡ್ಬೋದು. ನಮ್ಮ ಸ್ಟೇಟ್ ನ 3rd rank ನ ಬ್ಯಾಗ್ ಮಾಡಿರ್ತಕ್ಕಂತ ಟಾಪರ್ ಇದ್ದಾರೆ, ಜೊತೆಗೆ ಡಿಸ್ಟ್ರಿಕ್ಟ್ ನಲ್ಲಿ 1st rank ನ ಬ್ಯಾಗ್ ಮಾಡಿದ್ದಾರೆ. ಅವರೊಟ್ಟಿಗೆ ಪ್ರದೀಪ್ ಕುಮಾರ್ ಸರ್ ಇದ್ದಾರೆ, ನಮ್ಮ ಸ್ಪೆಷಲ್ ಗೆಸ್ಟ್. ಇವ್ರ ಹತ್ರ ಸಹ ನೀವು ಮಾತಾಡ್ಬೋದು. ಅಂಡ್ ಈ ಒಂದು ಸ್ಪೆಷಲ್ ಅಕೇಶನ್ ಅಂತಾನೆ ಹೇಳ್ಬೋದು, ಈ ಸೆಲೆಬ್ರೇಷನ್ ಅಲ್ಲಿ ನಾವು ಪಾರ್ಟ್ ಆಗ್ಲಿಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಅದೇ ರೀತಿ ಪ್ರಜ್ಞಾ, ನಿಮ್ಮ ಒಂದು ಅನಿಸಿಕೆ ಪ್ರಕಾರ ಹೇಳ್ಬೇಕು ಅಂತಂದ್ರೆ, ಒಬ್ಬ ಸ್ಟೂಡೆಂಟ್, ಒಂದು ರೋಲ್ ಮಾಡೆಲ್ ಸ್ಟೂಡೆಂಟ್ ಅಂತ ನಾವೇನ್ ಹೇಳ್ತೀವಿ ಅದು ನೀವಾಗಿದ್ದೀರಾ ಆಸ್ ಆಫ್ ನೌ, ಆ ಒಂದು ಪೆಡೆಸ್ಟಲ್ ಮೇಲೆ ಕೂತಿರಕ್ಕೆ ಹೇಗನ್ಸುತ್ತೆ? ಐ ಫೀಲ್ ವೆರಿ ಹ್ಯಾಪಿ ಬಿಕಾಸ್ ಬೇರೆ ಸ್ಟೂಡೆಂಟ್ಸ್ಗೆ ನಾನು ರೋಲ್ ಮಾಡೆಲ್ ಆಗ್ತೀನಿ ಅಂತ ಐ ನೆವರ್ ಎಕ್ಸ್ಪೆಕ್ಟೆಡ್. ಬಟ್ ಈಗ ಆಗಿರೋದ್ರಿಂದ ಸೊ ಬೇರೆ ಸ್ಟೂಡೆಂಟ್ಸ್ ಕೂಡ ನಂತರ ಆಗಲಿ ಅನ್ನೋ ನನ್ನ ಆಸೆ. ಬಿಕಾಸ್ ಅವರು ಕೂಡ ಸ್ಕೋರ್ ಮಾಡಬಹುದು, ಯಾವುದೇ ಆಗಲಿ ಇಟ್ಸ್ ನಾಟ್ ಎ ಟಫ್ ಟಾಸ್ಕ್. ಎಫರ್ಟ್ಸ್ ಇತ್ತು, ಹಾರ್ಡ್ ವರ್ಕ್ ಇತ್ತು ಅಂದರೆ ಸಕ್ಸಸ್ ಆಲ್ವೇಸ್ ಫಾಲೋಸ್ ದಟ್. ಸೊ ಸಕ್ಸಸ್ ಇರುತ್ತೆ, ಸಕ್ಸಸ್ ಸಿಕ್ಕೇ ಸಿಗುತ್ತೆ ಎಫರ್ಟ್ ಹಾಕಿದಾಗ. ಸೊ ರೋಲ್ ಮಾಡೆಲ್ ಆಗಿ ನನಗೆ ತುಂಬಾ ಖುಷಿ ಇದೆ ಬಿಕಾಸ್ ಸ್ಟೂಡೆಂಟ್ಸ್ ನನ್ನ ಗೈಡೆನ್ಸ್ನ ಕೇಳಿದಾಗ ಸೊ ತುಂಬ ಖುಷಿ ಆಗುತ್ತೆ ಯಾರಿಗೇ ಆಗಲಿ. ಸೊ ನನ್ನಿಂದ ಒಬ್ರು ಗೈಡೆನ್ಸ್ ಕೇಳೋ ಹಾಗಾಯ್ತು ಅನ್ನೋ ಖುಷಿ ನನಗೆ ತುಂಬ ಸಿಗ್ತಿತ್ತು. ಇವತ್ತು ಕಾಲೇಜಲ್ಲೂ ಕೂಡ ನನ್ನ ಜೂನಿಯರ್ಸ್ ಕೂಡ ಬಂದು ಕೇಳ್ತಿದ್ರು, ನೀವು ಹೇಗೆ ಓದ್ತಿದ್ರಿ ಅಕ್ಕ, ಸೊ ಯಾವ ಥರ ಪ್ರಿಪೇರ್ ಮಾಡ್ಕೊಂಡ್ರಿ ಎಕ್ಸಾಮ್ ಟೈಮಲ್ಲಿ ಅಂತ. ಸೊ ನಾನು ಅವರಿಗೆಲ್ಲ ಗೈಡೆನ್ಸ್ ಕೊಟ್ಟೆ, ಅವ್ರಿಗೂ ವಿಶ್ ಮಾಡಿದೆ. ಸೊ ಇದೆಲ್ಲ ಒಂಥರ ಹ್ಯಾಪಿ ಮೂಮೆಂಟ್ಸ್, ಹ್ಯಾಪಿ ಮೆಮೊರೀಸ್ ಅಂತ ಅನಿಸ್ತು ನನಗೆ. ಖಂಡಿತ, ಟು ಬಿ ಇನ್ ದಟ್ ಗೈಡ್ ಪೊಸಿಷನ್ ಅಂತಂದ್ರೆ ಇಟ್ ಇಸ್ ಸಮಥಿಂಗ್ ಆಫ್ ಆನರ್ ಅಂತಂದ್ಬಿಟ್ಟು ಹೇಳ್ಬೋದು ಅಲ್ವಾ? ಆಫ್ ಕೋರ್ಸ್. ಸೊ ನಿಮಗಿದ್ದಂತ 6 subjects ನಲ್ಲಿ ನೀವು 4 subjects ನಲ್ಲಿ 100 out of 100 ನ ತಗೊಂಡಿದ್ದೀರ. ಸೊ ಇದಕ್ಕೆ ಎಷ್ಟು ಎಫರ್ಟ್ಸ್ ಬೇಕಾಯ್ತು? ತುಂಬಾನೇ ಎಫರ್ಟ್ಸ್ ಬೇಕು ಬಿಕಾಸ್ 100 in 100 ಸ್ಕೋರ್ ಮಾಡೋದು ಈಸಿ ಟಾಸ್ಕ್ ಅಲ್ಲ. ಅದು ಎಲ್ಲದು ಇನ್ಕ್ಲೂಡ್ ಆಗುತ್ತೆ, ಅವ್ರ ನಮ್ಮ ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು, ನಮ್ಮ ಸ್ಪೆಲ್ಲಿಂಗ್ಸ್, ನಮ್ಮ ಸೆಂಟೆನ್ಸ್ ಫಾರ್ಮೇಷನ್ನು. ಸೊ ಇದೆಲ್ಲದೂ ಇನ್ಕ್ಲೂಡ್ ಆಗಿರೋದ್ರಿಂದ ಸೊ ಪ್ರತಿ ಒಂದನ್ನು ನಾವು ಕಾನ್ಸಂಟ್ರೇಷನ್ ಕೊಟ್ಟು ಬರಿಬೇಕಾಗುತ್ತೆ. ಬಿಕಾಸ್ ಎವ್ರಿ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್, 1 mark ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಾವು ರ್ಯಾಂಕ್ನ ತೆಗಿಬೇಕು ಅಂದಾಗ. ಸೊ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಸೊ ನಾವು ಸೆಂಟೆನ್ಸ್ ಫಾರ್ಮೇಷನ್ ಟೆಕ್ಸ್ಟ್ ಬುಕ್ಸ್ ಓದಿದಾಗ ಸೊ ನಮಗೊಂದು ಐಡಿಯಾ ಬರುತ್ತೆ, ಸೊ ಈ ಥರ ನಾವು ಫ್ರೇಮ್ ಮಾಡ್ಬೋದು, ಸೊ ಇಟ್ ವಿಲ್ ಬಿ ಗುಡ್, ಅವ್ರಿಗೆ ವ್ಯಾಲ್ಯೂಯೇಟರ್ಸ್ಗೆ ಇಂಪ್ರೆಸ್ ಆಗುತ್ತೆ, ಸೊ ಅವ್ರು ನಮ್ಮ ಮಾರ್ಕ್ಸ್ ಜಾಸ್ತಿ ಕೊಡ್ಬೋದು ಅನ್ನೋದು ನನ್ನ ಮೈಂಡಲ್ಲಿ ಇತ್ತು. ಸೊ ಇದೆಲ್ಲ ನನ್ನ ತಲೆಲಿ ಇಟ್ಕೊಂಡು ಸೊ ನಾನು ಎಕ್ಸಾಮ್ ಬರೆದಿದ್ದು. ವಂಡರ್ಫುಲ್. ಸೊ ಪ್ರಯರ್ ಪ್ರಿಪ್ರೇಷನ್ ನಡೆಸ್ತಾ ಇರ್ತೀರಾ ಅಂತ ಅನ್ಕೊಂಡಿದ್ದೀನಿ, ಆ ಪ್ರಯರ್ ಪ್ರಿಪ್ರೇಷನ್ ನೋಟ್ಸ್ ನಾನು ಒಂದ್ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ. ಬಟ್ ಅದಕ್ಕಿಂತ ಮುಂಚೆ ಪ್ರದೀಪ್ ಸರ್, ನೀವು ನಿಮ್ಮ ಇನ್ಸ್ಟಿಟ್ಯೂಷನ್ ನ ಬಿಲ್ಡ್ ಮಾಡ್ಬೇಕಾದ್ರೆ ವಾಟ್ ಯುವರ್ ಓರಿಯಂಟೇಷನ್, ಆ ಇನ್ಸ್ಟಿಟ್ಯೂಷನ್ ನಾನು ಯಾಕೆ ಬಿಲ್ಡ್ ಮಾಡ್ಬೇಕು ಅನ್ನೋ ಓರಿಯಂಟೇಷನ್ ನಿಮ್ಮ ಮನಸ್ಸಲ್ಲಿತ್ತು? ವಿದ್ಯಾವಾಹಿನಿ ಪಿ ಯು ಕಾಲೇಜು ಸುಮಾರು 37 ವರ್ಷದಿಂದನೂ ಇದೆ, ಆ್ಯಂಡ್ ಇಟ್ಸ್ ಮೊದಲಿಂದನೂ ಕೂಡ ಇಟ್ಸ್ ವೆರಿ ಪಾಪ್ಯುಲರ್ ಫಾರ್ ಕಾಮರ್ಸ್ ಎಜುಕೇಷನ್. ವಾಣಿಜ್ಯ ಶಾಸ್ತ್ರದಲ್ಲಿ ಯಾವಾಗಲೂ ನಾವು ಡಿಸ್ಟ್ರಿಕ್ಟ್ ಟಾಪರ್ಸ್ ಇರ್ತಾ ಇದ್ವಿ. ಸೊ ಆ ನಿಟ್ಟಿನಲ್ಲಿ ಏನಾಗುತ್ತೆ, ಟೀಚರ್ಗಳು ಕೂಡ ವೆರಿ ಹೈ ಪೊಟೆನ್ಷಿಯಲ್ ಟೀಚರ್ಸ್ಗಳನ್ನ ನಾವು ಇವತ್ತು ಇಟ್ಕೊಂಡಿದ್ದೀವಿ. ಹಾಗೆ ವಿದ್ಯಾನಿಧಿ ಪಿ ಯು ಕಾಲೇಜ್ ಇನ್ನೊಂದು ಪಿ ಯು ಕಾಲೇಜ್ ಇದೆ, ಆ ಪಿ ಯು ಕಾಲೇಜಲ್ಲೂ ಕೂಡ ವೆರಿ ಟ್ಯಾಲೆಂಟೆಡ್ ಟೀಚರ್ಸ್ಗಳಿದ್ದಾರೆ. ಆಮೇಲೆ ಮಕ್ಕಳಿಗೆ ಏನಾಗುತ್ತೆ, ಒಂದು ಪ್ರೀಮಿಯಂ ಕಾಮರ್ಸ್ ಕಾಲೇಜ್ ಆದಾಗ ಅದರಲ್ಲಿ ಯೂಶಲಿ 10th ಹೆಚ್ಚು ಮಾರ್ಕ್ಸ್ ತೆಗೆದಿರೋ ಮಕ್ಕಳು ಕಾಮರ್ಸ್ ಜಾಯಿನ್ ಆಗಬೇಕು ಅಂದಾಗ ಈ ಕಾಲೇಜ್ಗಳಿಗೆ ಪ್ರಿಫರ್ ಮಾಡ್ತಾರೆ. ಸೊ ಈಚ ಸ್ಟೂಡೆಂಟ್ಸ್ಗಳ ಮಧ್ಯೆ ಏನು ಕಾಂಪಿಟೇಷನ್ ಸ್ಪರ್ಧೆ ಕೂಡ ಏನಿರುತ್ತೆ ಅದು ಕೂಡ ಬಹಳಷ್ಟು ಮಟ್ಟಿಗೆ ಅವರಿಗೆ ಸಹಜವಾಗಿ ಹೆಲ್ಪ್ ಮಾಡುತ್ತೆ. ಈಗ ಆಗ್ಲೇ ಪ್ರಜ್ಞಾ ಹೇಳಿದಾಗೆ ಅವ್ರಿಗೆ ಗೊತ್ತಿತ್ತು ಡಿಸ್ಟ್ರಿಕ್ಟ್ ಟಾಪರ್ ಆಗ್ತೀನಿ ಅಂತ. ಕ್ಲಾಸ್ಲಿ ನಾವು ಏನು ಟಾಪರ್ ಆಗ್ತೀವಿ ಅವರೇ ಡಿಸ್ಟ್ರಿಕ್ಟ್ ಟಾಪರ್ ಆಗ್ತಾರೆ ಅನ್ನೋದು ಒಂದು ಐಡಿಯಾ ಇದೆ ಅವ್ರಿಗೆ ಆಗ್ಲೇ. ಸೊ ಕಳೆದ 2-3 ವರ್ಷಗಳಿಂದ ಸ್ಟೇಟ್
ಟಾಪರ್ ಆಗ್ಬೇಕು, ರೆಗ್ಯುಲರ್ ಆಗಿ ನಮ್ಗೆ ಸೆಕೆಂಡ್ ಅಥವಾ ಫಸ್ಟ್ ಅಚೀವ್ ಮಾಡ್ಬೇಕು. ಯಾಕಂದ್ರೆ ಈ ಒಂದ್ ಮಾರ್ಕ್ ನೀವ್ ಆಗ್ಲೇ ಹೇಳಿದ ಹಾಗೆ ಒಂದೊಂದ್ಸತಿ ಮಿಯರ್ ಲಕ್ ಆಲ್ಸೋ ಪ್ಲೇಸ್ ಎ ರೋಲ್ ದೇರ್. ಸೊ ಆ ನಿಟ್ಟಿನಲ್ಲಿ ಐ ವುಡ್ ಕನ್ಸಿಡರ್ ಶಿ ಇಸ್ ವೆಲ್ ವರ್ತ್ ಟಾಪ್ ತ್ರೀ. ಏನ್ ತೆಗಿತಾರೆ 594 ಮೇಲೆ 595 ಇರ್ಬೋದು, 595 ದೇರ್ ಇಸ್ ಹಾರ್ಡ್ಲಿ ಎನಿ ಡಿಫ್ರೆನ್ಸ್. ವಿ ಆರ್ ಆಕ್ಚುಲಿ ಆಸ್ ಪ್ರೌಡ್ ಆಸ್ ಶಿ ಇಸ್ ಗಾಟ್ ಅ ಫಸ್ಟ್ ರ್ಯಾಂಕ್, ಬಟ್ ಆಸ್ ಪರ್ ದ ಮಾರ್ಕ್ಸ್ ಶಿ ಇಸ್ ಅ ಥರ್ಡ್ ರ್ಯಾಂಕ್, ಸ್ಟೇಟ್ ಥರ್ಡ್ ರ್ಯಾಂಕ್. And we are very proud of it, to be honest. Definitely. And yes, ee riti nimma faculties na nimu hire madbekadre yenen criteria count agutte sir adre? See, students the class engaging agidodu bahala pramukhyate vahisutte. We have recruitment jothege recruit aadmele teachers galu ಒಂದು 360 ಡಿಗ್ರಿ ರಿವ್ಯೂ ಪ್ರೊಸೀಜರ್ಸ್ ಅಂತ ಹೇಳ್ತೀವಿ. ಸೊ ಟೀಚರ್ಸ್ಗಳು ಪಾಠ ಮಾಡ್ತಿರೋದು ಮಕ್ಕಳಿಗೆ ಅರ್ಥ ಆಗ್ತಾ ಇದೆಯಾ, ಅದೇ ಎಂಗೇಜಿಂಗ್ ಆಗಿ ಇದೆಯಾ, ಆ ಮಕ್ಕಳನ್ನೇ ನಾವು ಪ್ರತಿ ಮಂತ್ ಕೇಳಿ ನಾವು ಆ ರಿವ್ಯೂಗಳನ್ನ ಬರೆಸಿ ಟೀಚರ್ಸ್ಗಳಿಗೆ ಕನ್ವೆ ಮಾಡಬೇಕಾಗುತ್ತೆ. ಸೊ ಅದರ ಜೊತೆಗೆ ವಿ ಹ್ಯಾವ್ ಗಾಟ್ ಅವರ್ ಓನ್ ಟೆಸ್ಟಿಂಗ್ ಪ್ರೊಸೆಸ್, ಲರ್ನ್ ಬೈ ಟೆಸ್ಟ್ ಮೆಥಡಾಲಜಿ ಅಂತ. ಮಕ್ಕಳಿಗೆ ನಾವು ಅತಿ ಹೆಚ್ಚು ಟೆಸ್ಟ್ ಮಾಡಿದಾಗ ಮಕ್ಕಳು ಕಲಿಯೋದೇ ನಾವು ಟೆಸ್ಟ್ ಮಾಡಿದಾಗ ಆ ಎಕ್ಸಾಮಿನೇಷನ್ ಫಿಯರ್ ಆಗಲಿ ಒಂದು ಸ್ವಲ್ಪ ಟೆನ್ಷನ್ ಟು ಒನ್ ಎಕ್ಸ್ಟೆಂಡ್ ರಿಡ್ಯೂಸ್ ಆಗುತ್ತೆ. ಎಲ್ಲಿ ಆ ಸಿಲಿ ಮಿಸ್ಟೇಕ್ಸ್ಗಳು ಕೆಲವೊಂದು ಆಬ್ವಿಯಸ್ ಮಿಸ್ಟೇಕ್ಸ್ಗಳು ಮಾಡೋದನ್ನು ಕೂಡ ದೇ ಕ್ಯಾನ್ ಗೆಟ್ ಇಟ್ ರಿಮೂವ್ ಇನ್ ದ ಟ್ರಯಲ್ ಟೆಸ್ಟ್. ಸೊ ಸಬ್ಜೆಕ್ಟ್ಸ್ಗಳನ್ನ ಆದಷ್ಟು ಎಕ್ಸಾಮ್ಗಿಂತ ಮುಂಚೆ ಕವರ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಟ್ರಯಲ್ ಟೆಸ್ಟ್ಗಳು ಐ ಥಿಂಕ್ ಪ್ರಜ್ಞಾ ಹ್ಯಾಸ್ ರಿಟನ್ ಮೆನಿ ಟ್ರಯಲ್ ಟೆಸ್ಟ್. ಇಟ್ ಹಸ್ ರಿಮೂವ್ಡ್ ಹರ್ ಮೆನಿ ಸಿಲಿ ಮಿಸ್ಟೇಕ್ಸ್, ಬಟ್ ದಟ್ಸ್ ದ ರೀಸನ್ ಇವತ್ತು ಕಾಮರ್ಸ್ನಲ್ಲಿ ವಾಣಿಜ್ಯ ಶಾಸ್ತ್ರದಲ್ಲಿ ನೋಡಿದ್ರೆ ಪ್ರಜ್ಞಾ ಹಸ್ ಗಾಟ್ 594, ಎರಡನೇ ರ್ಯಾಂಕ್ ಕೂಡ 589 ವಿಚ್ ಹೇಮಂತ್ ಹಸ್ ಗಾಟ್ ವಿಚ್ ಇಸ್ ಮೈ ಓನ್ ಕಾಲೇಜ್ ಸ್ಟೂಡೆಂಟ್ಸ್, 587 ವಿಚ್ ಇಸ್ ಪ್ರೇರಣಾ, ಶಿ ಇಸ್ ಫ್ರಮ್ ಅನ್ ಅದರ್ ಕಾಲೇಜ್, ಶಿ ಇಸ್ ಆಲ್ಸೋ ಫ್ರಮ್ ಮೈ ಕಾಲೇಜ್ ಬಾಕ್ಸ್ ಟು ವಿದ್ಯಾನಿಧಿ ಥರ್ಡ್. ಸೊ ಫಸ್ಟ್ ಸೆಕೆಂಡ್ ಥರ್ಡ್ ಭಾಳಷ್ಟು ಹೀಗೆ ಕಂಟಿನ್ಯೂಸ್ ರ್ಯಾಂಕ್ ಡಿಸ್ಟಿಕ್ ರ್ಯಾಂಕ್ಗಳನ್ನ ನಮ್ಮ ಕಾಲೇಜಿನ ಮಕ್ಕಳೇ ಆ ನಿಟ್ಟಿನಲ್ಲಿ ತಗೊಂತಾ ಇದ್ದಾರೆ. ವಂಡರ್ಫುಲ್ ಸರ್, ವಂಡರ್ಫುಲ್ ಟು ಹಿಯರ್ ದಟ್. ಅಂಡ್ ಪ್ರಜ್ಞಾ, ನೀವು ಹೇಳಿ ಇವಾಗ ನಿಮ್ಮ ಒಂದು ದಿನಚರಿ ಬೆಳಗ್ಗಿಂದ ನೀವು ಎಷ್ಟೊತ್ತಿಗೆ ಹೇಳ್ತಿದ್ರಿ, ಏನ್ ಮಾಡ್ತಿದ್ರಿ? ಸಾಮಾನ್ಯವಾಗಿ ಕೇಳೇ ಕೇಳಿರ್ತಾರೆ, ಯಾಕಂದ್ರೆ ಪೇರೆಂಟ್ಸ್ಗೆ ಮೋಟಿವೇಟ್ ಮಾಡ್ಲಿಕ್ಕೆ ನನ್ನ ಮಕ್ಕಳಿಗೆ ಈ ರೀತಿಯಾಗಿರ್ತಕ್ಕಂಥ ಏನೋ ಓದು 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 ಅಂತ ಹೇಳಿದ್ರೆ ಅವ್ರು ಏನ್ ಓದ್ತಾರೋ ಏನ್ ಬಿಡ್ತಾರೋ ಗೊತ್ತಾಗಂಗಿರ್ತಿರ್ಲಿಲ್ಲ. ಬಟ್ ನೀವು ಚಾಪರ್ ಆಗಿರೋದ್ರಿಂದ ಕೇಳ್ತಾ ಇದ್ದೆ, ನಿಮ್ಮನ್ನ ಒಬ್ಬರು ರೋಲ್ ಮಾಡೆಲ್ ಆಗಿ ಇಟ್ಕೋಬೇಕು ಅಂತಂದ್ರೆ ನೀವು ಮಾಡ್ತಿದ್ದಂತ ಕೆಲಸಗಳನ್ನ ಅವರು ಮಾಡಿದ್ರೆ ಪ್ರಾಬಬ್ಲಿ ಟಾಪ್ ಆಗಬಹುದೇನೋ ಅನ್ನೋ ಒಂದು ಉದ್ದೇಶ. ಏನ್ ಮಾಡ್ತಾ ಇದ್ರಿ? ಸೊ ಮಾರ್ನಿಂಗ್ ಅಫ್ಕೋರ್ಸ್ ಕಾಲೇಜ್ ಇರೋದ್ರಿಂದ ಬಿದ್ದು, ಸೊ ಕಾಲೇಜ್ ಎಲ್ಲ ಮುಗಿಸಾದ್ಮೇಲೆ ಸೊ ರೆಸ್ಟ್ ತೊಗೊಂಡು, ಸೊ ಆಮೇಲೆ ಏನೇ ಅಸೈನ್ಮೆಂಟ್ಸ್ ಇರುತ್ತೆ, ಸೊ ಫಸ್ಟ್ ಏನಿರುತ್ತೆ ಹೋಮ್ವರ್ಕ್ಸ್ ಅಸೈನ್ಮೆಂಟ್ಸ್ ಏನಿರುತ್ತೆ ಅದೆಲ್ಲ ಕಂಪ್ಲೀಟ್ ಮಾಡಿಕೊಂಡು ದೆನ್ ವಿ ಹ್ಯಾವ್ ಟು ರೀಡ್. ಸೊ ಅವಾಗ ನಾವು ರೀಡಿಂಗ್ ಸ್ಟಾರ್ಟ್, ನಮ್ಮ ಮೈಂಡ್ ಯಾವಾಗ ಫ್ರೀ ಇರುತ್ತೆ ಸೊ ನಮ್ಮ ಮೈಂಡಿಗೆ ಯಾವಾಗ ಇಂಟ್ರೆಸ್ಟ್ ಬರುತ್ತೆ ಅವಾಗ ಓದ್ಬೇಕು. ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ಸುಮ್ಮನೆ ಓದಿದ್ರೆ ಸೊ ಇಟ್ ನೋ ಯೂಸ್ ಅದರಲ್ಲಿ. ಅದಕ್ಕೆ ಸೊ ನಾವು ಯಾವಾಗ ನನಗೆ ಯಾವಾಗ ಇಂಟ್ರೆಸ್ಟ್ ಬರ್ತಿತ್ತು ಸೊ ನಾನು ಅವಾಗ ಕುತ್ಕೊಂಡು ಓದ್ತಿದ್ದೆ. ಸೊ ಎಷ್ಟೊತ್ತು 1-6 hours ಅಂತ ಅಂದ್ಕೊಂಡಿದ್ದೆ ನಾನು ಡೈಲಿ ಓದಬೇಕು. ಟೈಮ್ ಟೇಬಲ್ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಟೈಮ್ ಟೇಬಲ್ ಪ್ರಕಾರನೇ ಓದಿದ್ದೀನಿ. ಸೊ ಟೈಮ್ ಟೇಬಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಕೋರ್ ಮಾಡೋದಕ್ಕೆ. ಸೊ ಟೈಮ್ ಟೇಬಲ್ ಹಾಕೊಂಡ್ರು ನಮ್ಮ ಕಂಫರ್ಟಬಲ್ ಆಗಿ ಟೈಮ್ ಟೇಬಲ್ ಹಾಕೊಂಡಿರಬೇಕು. ಬಿಕಾಸ್ ತೀರಾ ಸ್ಟ್ರೆಸ್ ಮಾಡ್ಕೊಂಡು ಬರ್ಡನ್ ಮಾಡ್ಕೊಂಡು ನಾವು ಓದಬಾರ್ದು. ಬಿಕಾಸ್ ಬರ್ಡನ್ನ ಕಮ್ಮಿ ಮಾಡ್ಕೊಳ್ತಾ ಹೋಗ್ಬೇಕು ಒಂದೊಂದು ಟೆಸ್ಟ್ ಮಾಡಿದಾಗ್ಲೂ. ಸೊ ನಮಗೆ ಆ ಕಾನ್ಸೆಪ್ಟ್ಸ್ ಪರ್ಫೆಕ್ಟ್ ಆದಾಗ ಸೊ ವಿ ಹ್ಯಾವ್ ಟು ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಸೆಪ್ಟ್. ಸೊ ಈ ಥರ ಬರ್ಡನ್ ಕಮ್ಮಿ ಮಾಡ್ಕೊಂಡಾಗ ನಮ್ಗೆ ಅದೆಲ್ಲ ಯೂಸ್ ಆಗೋದು ಮೈನ್ ಎಕ್ಸಾಮಲ್ಲಿ. ಈಗ ನಮ್ಗೇನು ಅನ್ಸಲ್ಲ ಸೊ ಬಿಡು ಇದೇನು ಅಂತ ಅಂತೀವಿ, ಬಟ್ ಇದೆಲ್ಲದೂ ಕೂಡ ನಮಗೆ ಮೈನ್ ಎಕ್ಸಾಮಲ್ಲಿ ಸ್ಕೋರ್ ಮಾಡೋಕೆ ಈಸಿನೇ ಮಾಡುತ್ತೆ. ಸೊ ನಾನು ಈವ್ನಿಂಗ್ ಬಂದು ಸೊ ರೆಸ್ಟ್ ಮಾಡಿ ದೆನ್ ಅಸೈನ್ಮೆಂಟ್ಸ್ ಎಲ್ಲ ಮುಗಿಸಿ ದೆನ್ ಸ್ಟಾರ್ಟ್ ರೀಡಿಂಗ್ ಮಾಡ್ತಿದ್ದೆ. ರೀಡಿಂಗ್ ಮಾಡಿದ್ಮೇಲೆ 1-2 hours ಹೊಡೆದ್ರೆ ಹಾಫ್ ಅನ್ ಅವರ್ ಬ್ರೇಕ್ ಮಾಡಿ, ಸೊ ನಾನು ಆ 2 hoursಲ್ಲಿ ಒಂದು ಸಬ್ಜೆಕ್ಟ್ ಕಂಪ್ಲೀಟ್, 1-2 concepts ಅವತ್ತಿನ ಮಾಡಿದ್ದು ಕಂಪ್ಲೀಟ್ ಮಾಡಬೇಕು ಅಂತಂದರೆ ಕಂಪ್ಲೀಟ್ ಮಾಡಿ ಮುಗಿಸ್ತಿದ್ದೆ. ಸೊ ಅದನ್ನು ಮತ್ತೆ ಕ್ಯಾರಿ ಔಟ್ ಮಾಡ್ತಿರಲಿಲ್ಲ ನೆಕ್ಸ್ಟ್ ಡೇಗೆ. ಸೊ ಇರಲಿ ಇವತ್ತು 1 count ಮುಗೀತು, ಸೊ ಅದರಲ್ಲಿ ಹಾಫ್ ಉಳ್ಕೋತು ಅಂದರೆ ಏನಾದರೂ ಮಾಡಿ ನೈಟ್ ಔಟ್ ಆದರೂ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಸೊ ಅವತ್ತು ಕಂಪ್ಲೀಟ್ ಮಾಡಿನೇ ಮುಗಿಸ್ತಿದ್ದೆ. ಬಿಕಾಸ್ ಅದು ನೆಕ್ಸ್ಟ್ ಡೇ ಕ್ಯಾರಿ ಔಟ್ ಆದರೆ ಮತ್ತೆ ಟೈಮ್ ಟೇಬಲ್ ಚೇಂಜ್ ಆಗುತ್ತೆ, ಮತ್ತೆ ಅದು ಒಂದೊಂದು ಕಾನ್ಸೆಪ್ಟ್ಸು ಹೆಚ್ಚಿಗೆ ಆದಂಗೆ ನಮಗೆ ಬರ್ಡನ್ ಆಗುತ್ತೆ. ಸೊ ಆ ಥರ ನಾನು ಯಾವತ್ತೂ ಮಾಡ್ಕೊಂಡಿಲ್ಲ. ಸೊ ಆ ಥರ ಮಾಡ್ದಲ್ಲಿ ಇರೋದಕ್ಕೆ ನನಗೆ ಎಕ್ಸಾಮ್ ಟೈಮಲ್ಲಿ ಫಿಯರ್ ಅಲ್ದಲ್ಲೇ ನಾನು ಬರೆಯೋಕ್ಕೆ ಸಾಧ್ಯ ಆಯಿತು. ಸೊ ನಾನು ಯಾವಾಗ ಬರ್ಡನ್ ಕಮ್ಮಿ ಮಾಡ್ಕೋತೀನೋ ಸೊ ನಾನು ಎಕ್ಸಾಮ್ ಟೈಮಲ್ಲಿ ಕೂಲ್ ಆಗಿರ್ತೀನಿ. ಸೊ ಆ ಥರ ಕೂಲ್ ಆಗಿದ್ದಾಗ ಎಲ್ಲ ಸ್ಟೂಡೆಂಟ್ಸ್ ಕೂಡ ಅಷ್ಟೇ, ನೆಕ್ಸ್ಟ್ ಯಾರು ಫೇಸ್ ಮಾಡ್ತಾರೋ ಎಕ್ಸಾಮ್ಸ್ನ ಅವರು ಅಷ್ಟೇ ಬರ್ಡನ್ ಪ್ರತಿ ಒಂದು ಆದ ತಕ್ಷಣ ಕಮ್ಮಿ ಮಾಡ್ಕೊಳ್ತಾ ಹೋಗಬೇಕು. ಸೊ ನಮ್ಗೆ ಏನು ಪ್ರಿಪ್ರೇಟ್ರೀಸ್ ಮಾಡಿದ್ರು, ಇವ್ರು 5-6 preparatories ಮಾಡಿದ್ದಾರೆ ಕಾಲೇಜಸ್ಸಲ್ಲಿ. ಸೊ ನಮ್ಗೆ ಹೇಗೆ ಫಸ್ಟ್ ಹಾಫ್
ಪ್ರಿಪ್ರೇಟ್ರೀಸ್ ದೆನ್ ಸೆಕೆಂಡ್ ಹಾಫ್ ಪ್ರಿಪ್ರೇಟ್ರೀಸ್ ಮಾಡಿದ್ರು. ಸೊ ಇದರಲ್ಲಿ ನಮ್ದೇನ್ ಸಿಲ್ಲಿ ಮಿಸ್ಟೇಕ್ಸ್ ಇದೆ, ನಾನು ತುಂಬಾನೇ ಸಿಲ್ಲಿ ಮಿಸ್ಟೇಕ್ಸ್ ಮಾಡ್ತಿದ್ದೆ. ಸೊ ನಾನು ಇದುವರೆಗೂ ನನಗೆ ಅಕೌಂಟೆನ್ಸಿ 100 ಸ್ಕೋರ್ ಮಾಡಕ್ಕೆ ಆಗಿಲ್ಲ, ಬಟ್ ನಾನು ಚಾಲೆಂಜ್ ಮಾಡಿದ್ದೆ ಸರ್ಗೆ, ನಾನು ಸ್ಕೋರ್ ಮಾಡ್ತೀನಿ ಎಕ್ಸಾಮ್ ಅಲ್ಲಿ ಅಂತ. ಬಟ್ ನಾನು ಅದೇ ತರಾನೇ ಸ್ಕೋರ್ ಮಾಡಿದೆ. ಸೊ ಸರ್ ವಾಸ್ ಆಲ್ಸೋ ಹ್ಯಾಪಿ ಆಫ್ ಮೈ ಮಾರ್ಕ್ಸ್. ಸೊ ಇದೇ ತರ ಥಿಯರಿ ಸಬ್ಜೆಕ್ಟ್ಸ್ ತುಂಬಾನೇ ಕಷ್ಟ ಅಂದ್ರೆ ಬಿಸ್ನೆಸ್ ಸ್ಟಡೀಸ್ ಸ್ಕೋರ್ ಮಾಡೋದು, ಬಿಕಾಸ್ ಲಾಸ್ಟ್ ಟೈಮ್ ಕಮ್ಮಿ ಬಿಸ್ನೆಸ್ ಸ್ಟಡೀಸ್ 100 ಬಂದಿತ್ತು, ಬಟ್ ಈ ಸತಿ 7-8 ಏನೋ ಬಂದಿದೆ 100. ಸೊ ಐ ಸಿ ದಟ್ ನೀವು ಸಹ ಬಿಸ್ನೆಸ್ ಸ್ಟಡೀಸ್ ನಲ್ಲಿ ಸ್ಕೋರ್ 100 ಬಂದಿದೆ. ಆ ಒಂದು ಥಿಯರಿ ಸಬ್ಜೆಕ್ಟ್ ಸಮ್ ಸೇ ದಟ್ ಏನೋ ಡ್ರೈ ಸಬ್ಜೆಕ್ಟ್ಸ್ ಅಂತ ಹೇಳ್ತಾರೆ ಕೆಲವೊಂದು, ಮರ್ತೋಗುತ್ತೆ ಓದೋಗ್ತಿದ್ದಂಗೂ ಸಹ ಮರ್ತೋಗುತ್ತೆ ಅಂತ ಅಂದ್ಬಿಟ್ಟು, ಆ ಒಂದು ಓದ್ತಿರ್ತಕ್ಕಂಥದ್ದು ಮರ್ತು ಹೋಗ್ತಿರ್ತಕ್ಕಂಥದ್ದು ಇವನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ? ಸಿ ಮರೆಯೋದು ಅಫ್ಕೋರ್ಸ್ ನಾನು ಮರೀತಿದ್ದೆ, ಒಂದೊಂದು ಕಾನ್ಸೆಪ್ಟ್ಸ್ ಓದ್ತಿದ್ದಂಗೆ ಮರ್ತು ಹೋಗ್ಬಿಡ್ತಿತ್ತು. ಬಿಕಾಸ್ ಥಿಯರಿ ಆಗಿರೋದ್ರಿಂದ ಪ್ರತಿಯೊಂದನ್ನು ನೆನ್ಪಿಟ್ಕೊಳ್ಳೋಕೆ ನಮಗೂ ಕಷ್ಟ ಆಗ್ತಿತ್ತು. ಸೊ ನಾನು ಅವಾಗ ಏನು ಮಾಡ್ತಿದ್ದೆ, ಸೊ ಒಂದು ಪಾಯಿಂಟ್ ವೈಸ್ ನೆನ್ಪಿಟ್ಕೊಳ್ತಾ ಹೋಗ್ತಿದ್ದೆ, ಈ ಚಾಪ್ಟ್ರಲ್ಲಿ ಇಷ್ಟು ಪಾಯಿಂಟ್ ಬಂದರೆ. ಸೊ ಅದು ನಾನು ಒನ್ ಟೈಮ್ ಬರೀತಿದ್ದೆ. ಸೊ ನಾವು ಯಾವಾಗ ಪಾಯಿಂಟ್ಸ್ ನಾವು ಬರೀತಾ ಹೋಗ್ತೀವೋ ನಮ್ಮ ಮೈಂಡಲ್ಲಿ ಅದು ಫಿಕ್ಕ ಪಾಠ ಹೋಗುತ್ತೆ. ಆ್ಯಂಡ್ ನಾನು ಏನಾದರೂ ಈಗ ಮೇನ್ ಹಿಂಟ್ಸ್ ಥರ ಮಾಡ್ಕೊಳ್ತಿದ್ದೆ, ಕ್ಲೂಸ್ ಥರ, ಈ ಕಾನ್ಸೆಪ್ಟ್ ನೆನ್ಪಿಟ್ಕೋಬೇಕು ಅಂದರೆ ಈ ಕ್ಲೂ ನನ್ನ ಮೈಂಡಲ್ಲಿ ಇರಬೇಕು. ಸೊ ಆ ಕ್ಲೂ ಬಂದ ತಕ್ಷಣ ಸೊ ನನಗೆ ಆ ಪಾಯಿಂಟ್ಸು ಅದರಲ್ಲಿರೋ ಎಕ್ಸ್ಪ್ಲನೇಷನ್ಸು ಎಲ್ಲದೂ ನೆನಪಾಗ್ತಿತ್ತು. ಸೊ ಈ ಥರ ಮಾಡ್ಕೊಂಡ್ರೆ ನಮಗೆ ಥಿಯರಿ ಸಬ್ಜೆಕ್ಟ್ ಕೂಡ ಈಸಿ ಆಗ್ತಾ ಹೋಗುತ್ತೆ. ಎಸ್ ಪ್ರಜ್ಞಾ, ನಿಮ್ ಜೊತೆ ಮಾತಾಡ್ತೀನಿ. ಹಾಗೆ ಪ್ರದೀಪ್ ಸರ್, ಈಗ ನಿಮ್ಮ ಒಂದು ವೇ ಆಫ್ ಟೀಚಿಂಗ್ ಆಗಿರ್ಬೋದು, ಒಂದು ವೇ ಆಫ್ ಲರ್ನಿಂಗ್ ಆಗಿರ್ಬೋದು, ಇಟ್ಸ್ ಎಂಟೈರ್ಲಿ ಡಿಫರೆಂಟ್ ಫ್ರಮ್ ಪರ್ಸನ್ ಟು ಪರ್ಸನ್, ಡಿಫರ್ ಆಗ್ತಾ ಹೋಗ್ತಾ ಇರುತ್ತೆ ಅಂತದ್ರಲ್ಲಿ ನಿಮ್ಮ ಕಾಲೇಜ್ಗೆ ಇರ್ತಕ್ಕಂಥ ಸ್ಪೆಷಾಲಿಟಿ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ರಿ. ಅಂಡ್ ಅದರಲ್ಲಿ ನಿಮ್ಮ ಒಂದು ಫ್ಯಾಕಲ್ಟಿ ಬಗ್ಗೆ ನಾನು ಮತ್ತಿಷ್ಟು ಮಾಹಿತಿನ ತಗೋತೀನಿ. ಇದೀಗ ಪ್ರಜ್ಞಾವಂತಿಕೆಯ ರ್ಯಾಂಕ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ, ಇದರಲ್ಲಿ ಮತ್ತೊಂದು ಪುಟ ವಿರಾಮ, ಚೆಕ್ ಬ್ರೇಕ್. ಎಸ್ ವೀಕ್ಷಕರ, ವೆಲ್ಕಮ್ ಬ್ಯಾಕ್. ಪ್ರಜ್ಞಾವಂತಿಕೆಯ ರ್ಯಾಂಕ್ ವಿಶೇಷ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನನ್ನ ಜೊತೆ ಇನ್ನೊಬ್ರು ಅತಿಥಿ ಜಾಯ್ನ್ ಆಗಿದ್ದಾರೆ ಈಗ. ವೆಲ್ಕಮ್ ಹೇಮಂತ್, ವೆಲ್ಕಮ್ ಟು ದಿ ಶೋ. ಅಂಡ್ ಇವರು ಹೇಳ್ಬೇಕು ಅಂತಂದ್ರೆ 589 ಮಾರ್ಕ್ಸ್ ನ ಸ್ಕೋರ್ ಮಾಡಿರ್ತಕ್ಕಂತ ಒಬ್ಬ ಅದ್ವಿತೀಯ ವಿದ್ಯಾರ್ಥಿ. ಇವರು ಸಹ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸ್ಕೋರ್ ಮಾಡಿದ್ದಾರೆ ಈ ಮಾರ್ಕ್ಸ್ ನ ಅಂತ ಹೇಳಲಿಕ್ಕೆ ಮತ್ತೊಮ್ಮೆ ನಮ್ಗೆ ಹೆಮ್ಮೆ ಆಗ್ತಾ ಇದೆ. ಸೊ ಹೋಲ್ ಬಂಚ್ ಆಫ್ ಟ್ಯಾಲೆಂಟೆಡ್ ಪೀಪಲ್ ನ ನಾನು ಇಲ್ಲಿ ಸ್ಟೇಜ್ ಮೇಲೆ ಇಟ್ಕೊಂಡು ಕೂತೀನಿ. ಬಹಳ ಭಾರ ಇದೆ ಈ ಸ್ಟೇಜ್ ಇವತ್ತು, ಯಾಕೆ ಅಂತಂದ್ರೆ ಇಷ್ಟೊಂದು ಮಾರ್ಕ್ಸ್ ನ ಮೂಟೆನ ಹೊತ್ಕೊಂಡಿದ್ದಾರೆ ತಲೆ ಮೇಲೆ. ರೀತಿ ರಿವಾಜ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು, ಅಂಡ್ ದಿನಚರಿ ಬಗ್ಗೆ ಮಾತಾಡ್ತಾ ಇದ್ವಿ. ಅಂಡ್ ಲಾಸ್ಟ್ಲಿ, ವಾಟ್ ವುಡ್ ಯು ಲೈಕ್ ಟು ಸೇ ನಮ್ಮ ಯಂಗರ್ ಜನರೇಷನ್ ಇನ್ನ ಸ್ಟೂಡೆಂಟ್ಸ್ ಗೆ, ಈ ರೀತಿ ಅಚೀವ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ದೇ ಹ್ಯಾವ್ ಟು ಸೆಟ್ ದರ್ ಮೈಂಡ್ಸ್ ಫಸ್ಟ್. ನಾವು ಸ್ಕೋರ್ ಮಾಡೋಕ್ಕಾಗುತ್ತೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೋಬೇಕು. ಆ್ಯಂಡ್ ಎಲ್ಲ ಕಾನ್ಸೆಪ್ಟ್ಸ್ನು ಅವ್ರು ಇಷ್ಟಪಟ್ಟು ಓದಬೇಕು. ಟೀಚರ್ಸ್ನ ಹೇಟ್ ಮಾಡೋದಾಗಲಿ ಅದು ಮೇನ್ ತುಂಬ ಕಾಸ್ ಆಗುತ್ತೆ. ಬಿಕಾಸ್ ಟೀಚರ್ಸ್ನ ಹೇಟ್ ಮಾಡಿದ್ರೆ ಸಬ್ಜೆಕ್ಟ್ನ ಹೇಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ನಮ್ಗೆ ಏನಾಗುತ್ತೆ, ಯಾವತ್ತೂ ಒಂದು ಸಬ್ಜೆಕ್ಟ್ನ ಟಫ್ ಅನ್ನೋದಾಗಲಿ ಆ ಥರ ಮೈಂಡ್ ಸೆಟ್ ಮಾಡ್ಕೋಬೇಡಿ. ಬಿಕಾಸ್ ಆ ಥರ ಮೈಂಡ್ ಸೆಟ್ ಇದ್ದಾಗ ಇಟ್ ಬಿಕಮ್ಸ್ ಟಫ್ ಆಗ್ತಾನೆ ಹೋಗುತ್ತೆ ನಮಗೆ. ಸೊ ಎಲ್ಲದನ್ನು ಈಸಿ ಅಂತ ತಿಳ್ಕೊಂಡು, ಸೊ ಟೀಚರ್ಸ್ ಏನ್ ನಮಗೆ ಗೈಡೆನ್ಸ್ ಕೊಡ್ತಾರೆ ಅದನ್ನ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿ, ಡೈಲಿ ರೊಟೀನ್ಸ್ ನಿಮ್ದು ಏನೇನಿದೆ ಅದನ್ನ ಫಾಲೋ ಅಪ್ ಮಾಡ್ತಾ ಹೋಗಿ, ಅವತ್ತಿಂದ ಏನ್ ಮಾಡಿರ್ತಾರೆ ಸೊ ಡೈಲಿ ಓದ್ತಾ ಹೋಗಿ. ಸೊ ಬರ್ಡನ್ ಕಮ್ಮಿ ಮಾಡ್ಕೊಳ್ಳಿ ಎಕ್ಸಾಮ್ ಟೈಮಲ್ಲಿ. ಆದಷ್ಟು ಕೂಲ್ ಆಗಿರ್ಬೇಕು ಎಕ್ಸಾಮ್ ಟೈಮಲ್ಲಿ, ಬಿಕಾಸ್ ಎಕ್ಸಾಮ್ ಟೈಮಲ್ಲಿ ಫಿಯರ್ ಇದ್ದಾಗ ಆಸ್ ಯೂಶಲ್ ಎಲ್ಲ ಮರ್ತೋಗ್ತೀವಿ ನಾವು. ಟೆನ್ಷನ್ ತುಂಬಾ ಕಮ್ಮಿ ಮಾಡ್ಕೊಳ್ಳೇಬೇಕು ಎಕ್ಸಾಮ್ ಟೈಮಲ್ಲಿ. ಅಂಡ್ ಜಸ್ಟ್ ಪ್ರಾಕ್ಟೀಸ್ ಅಷ್ಟೇ, ನಿಮಗೆ ಟಫ್ ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಪಾಯಿಂಟ್ಸ್ ನೆಲ್ಲ ಮೆನ್ಷನ್ ಮಾಡಿ ಅದನ್ನೆಲ್ಲ ಅವಾಗ ನಿಮಗೆ ಆಸ್ ಯೂಶಲ್ ನೆನಪಾಗುತ್ತೆ ಥಿಯರಿ ಸಬ್ಜೆಕ್ಟ್ಸ್ ನಿಮ್ಗೆ ಯಾವ್ದು ಕಷ್ಟ ಅನ್ಸುತ್ತೋ. ಸೊ ಜಸ್ಟ್ ವರ್ಕ್ ಹಾರ್ಡ್ ವಿತ್ ದಟ್ ಸಬ್ಜೆಕ್ಟ್. ಅಂಡ್ ನೆಕ್ಸ್ಟ್ ಏನೇ ನಿಮ್ದು ಫ್ಯೂಚರ್ ಗೋಲ್ಸ್ ಇರುತ್ತೆ ಅದಕ್ಕೆ ನೀವು ಕಾನ್ಸಂಟ್ರೇಷನ್ ಮಾಡಿ. ಬಿಟ್ ಸೆಕೆಂಡ್ ಪಿ ಯು ಅಂತ ಬಂದಾಗ ಇಟ್ಸ್ ಮೇನ್ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ, ಸೊ ಫಸ್ಟ್ ಅದಕ್ಕೆ ಕಾನ್ಸಂಟ್ರೇಷನ್ ಕೊಟ್ಟು, ಸೊ ನೀವು ಯಾವುದೇ ಕಾಂಬಿನೇಷನ್ಸ್ ತಗೊಳ್ಳಿ, ಸ್ಟ್ರೀಮ್ಸ್ ಕೂಡ ಆಗಿರ್ಬೋದು ಸೈನ್ಸ್ ಆರ್ ಕಾಮರ್ಸ್ ಯಾವ್ದಾದ್ರು ಆಗಿರ್ಲಿ, ಜಸ್ಟ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಅಷ್ಟೇ. ಸೊ ಅಬ್ಸರ್ವೇಷನ್ಸ್ ಕ್ಲಾಸ್ ರೂಮ್ ಅಲ್ಲಿ ಹೇಗಿರುತ್ತೆ ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಎಸ್ ಪ್ರಜ್ಞಾ, ಹಾಗೆ ನಿಮ್ಮಿಂದ ಮತ್ತೆ ಮಾಹಿತಿನ ತಗೋತೀನಿ. ಹೇಮಂತ್, ಕಮಿಂಗ್ ಟು ಯು, ನಿಮ್ಮ ಮಾರ್ಕ್ಸ್ ನ ಮಾತಾಡ್ಬೇಕಾಗಿದೆ ನಾವೀಗ. ಎಷ್ಟಪ್ಪ ಇಷ್ಟೊಂದು ಮಾರ್ಕ್ಸ್ ತಗೊಂಡ್ರೆ ಹೆಂಗಪ್ಪ 589 ಮಾರ್ಕ್ಸ್ ತಗೊಂಡಿದ್ದೀರಾ, ಇದನ್ನ ಎಲ್ಲಿ ಅಂತ ನಾವ್ ಹೇಳೋಣ? ಎಲ್ಲಿದ್ದೀರಾ ಈಗ? ಡಿಸ್ಟ್ರಿಕ್ಟ್ ನಲ್ಲಿ ಟಾಪರ್ ಲೆಕ್ಕದಲ್ಲಿ ಬಂದಿದ್ದೀರಾ. ಸೊ ಅಂಡ್ ಇಷ್ಟೊಂದು ಮಾರ್ಕ್ಸ್ ನ ನೀವು ತಗೋಬೇಕಾದ್ರೆ ನಿಮ್ಗೆ ಮೋಟಿವೇಶನ್ ಅಂತ ಆಗಿದ್ದು ಯಾವ ಕಾರಣಕ್ಕೆ? Motivation, I want to become a chartered accountant. Wonderful. Chartered accountant. This was the main goal and it has motivated me to score well. ತುಂಬಾ ಕಷ್ಟಪಟ್ಟು ಓದಬೇಕು. ಎರಡು ವರ್ಷ ತುಂಬಾ ಕಷ್ಟಪಟ್ಟು ಹೋದ್ರೆ ಮುಂದೆ ಚೆನ್ನಾಗಿರ್ಬೋದು. ಎಸ್ ಹೇಮಂತ್, ಜಸ್ಟ್ ಸೆಕೆಂಡ್. ಹಾಗೆ ವೀಕ್ಷಕರ, ಇದೀಗ ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ, ಚೆಕ್ ಬ್ರೇಕ್.
ಎಸ್ ವೀಕ್ಷಕರ ವೆಲ್ಕಮ್ ಬ್ಯಾಕ್. ಪ್ರಜ್ಞಾವಂತಿಕೆಯ ರ್ಯಾಂಕ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ವಿತ್ ಅಸ್. ದರ್ ಆರ್ ಟು ಬ್ರಿಲಿಯಂಟ್ ಸ್ಟೂಡೆಂಟ್ಸ್, ಪ್ರಜ್ಞಾ, ಸತೀಶ್ ಅಂಡ್ ಹೇಮಂತ ಕೆ ಬಿ. ಇವರಿಬ್ರು ಸಹ ನಮ್ಮ ಡಿಸ್ಟ್ರಿಕ್ಟ್ ಟಾಪರ್ಸ್ ಆಗಿದ್ದಾರೆ, ಜೊತೆಗೆ ಪ್ರಜ್ಞಾ ಹಸ್ ಬ್ಯಾಂಡ್ ಸ್ಟೇಟ್ ಥರ್ಡ್ ರ್ಯಾಂಕ್. ಹಾಗೆ ಪ್ರಜ್ಞಾ, ನಿಮ್ಗೆ ಒಂದು ಕೊನೆಯ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ. ಏನಪ್ಪಾ ಅಂತಂದ್ರೆ, ನಮ್ಮ ವಿದ್ಯಾರ್ಥಿನಿಗಳು ಈ ಏಜ್ ನಲ್ಲಿ ಇದ್ದಾಗ ಸಾಮಾನ್ಯವಾಗಿ ಮೊಬೈಲ್ ಫೋನ್ಸ್ ಗೆ ಬಹಳಷ್ಟು ಅಡಿಕ್ಟ್ ಆಗಿರ್ತಾರೆ. ನೀವ್ ಎಷ್ಟು ಅಡಿಕ್ಟ್ ಆಗಿದ್ರಿ? ನಾನು ಅಡಿಕ್ಟ್ ಅಂದ್ರೆ ಆ ಲೆವೆಲ್ಗೇನು ಆಗಿರ್ಲಿಲ್ಲ, ಬಟ್ ಎಕ್ಸಾಮ್ ಟೈಮ್ ಅಂದಾಗ ಅವಾಯ್ಡ್ ಮಾಡ್ತಿದ್ದೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಅದಕ್ಕೆಲ್ಲ ಸ್ಟೂಡೆಂಟ್ಸ್ ಆಸ್ ಯೂಶುವಲ್ ಅಡಿಕ್ಟ್ ಆಗಿರ್ತಾರೆ. ಸೊ ಬಟ್ ನಾನು ಆ ತರ ಅಡಿಕ್ಟ್ ಆಗಿರ್ಲಿಲ್ಲ, ಬಿಕಾಸ್ ಎಕ್ಸಾಮ್ ಟೈಮ್ ಒಂದು 2 months ಇದ್ದಾಗ ನಾನು ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಸಡನ್ ಅವಾಯ್ಡ್ ಮಾಡಕ್ ನಮಗೂ ಕಷ್ಟ ಆಗುತ್ತೆ. ಸೊ ನಾವು ಯಾವಾಗ ಸೊ ತುಂಬಾ ಲಾಂಗ್ ಗ್ಯಾಪ್ ಇಂದ ಅವಾಯ್ಡ್ ಮಾಡ್ತಾ ಬರ್ತೀವಿ, ಸೊ ಇಟ್ ವಿಲ್ ಬಿ ಈಸಿ. ಅದನ್ನ ಅವಾಯ್ಡ್ ಮಾಡಿದಾಗ್ಲೇ ನನಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡಕ್ ಸ್ಟಾರ್ಟ್ ಮಾಡ್ತೇನೆ. ಬಿಕಾಸ್ ನಾವು ಎಷ್ಟು ಫೋನ್ ನ ಜಾಸ್ತಿ ಯೂಸ್ ಮಾಡ್ತೀವೋ ನಮ್ ಕಾನ್ಸಂಟ್ರೇಷನ್ ಲೆವೆಲ್ ಕಮ್ಮಿ ಆಗ್ತಾ ಹೋಗೇ ಹೋಗುತ್ತೆ. ಬಿಕಾಸ್ ನಮ್ಗೆ ಅಲ್ಲಿ ಸ್ಟ್ರೆಸ್ ಒಂಥರ ಐಸ್ ಗೆ ತುಂಬಾ ಸ್ಟ್ರೆಸ್ ಆದಂಗ ಆದಾಗ ನಮಗ್ ಓದಕ್ಕೂ ಕೂಡ ಕಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್ ಕೂಡ ಅಷ್ಟೇ, ನೆಕ್ಸ್ಟ್ ಯಾವ್ದೇ ಆಗ್ಲಿ ಯಾವ ಎಕ್ಸಾಮ್ಸ್ ಆದ್ರೂ ತಗೊಳ್ಳಿ, ಸೊ ಫೋನಿಗೆ ಜಾಸ್ತಿ ಅಡಿಕ್ಟ್ ಆಗಕ್ ಹೋಗ್ಬೇಡಿ. ಸೊ ಚಾಟ್ಸ್ ಆಗ್ಲಿ, ಮೆಸೇಜಸ್ ಆಗ್ಲಿ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿ, ಸೊ ದೆನ್ ಸ್ಟಾರ್ಟ್ ರೀಡಿಂಗ್. ಅಂಡ್ ನೆಕ್ಸ್ಟ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ಕೋಬಹುದು, ಬಟ್ ಎಕ್ಸಾಮ್ ಅನ್ನೋದು ಮತ್ತೆ ಮತ್ತೆ ಬರಲ್ಲ. ಅಲ್ಲ ಮೊಬೈಲ್ ಏನ್ ಯೂಸ್ ಮಾಡ್ತಿರ್ಲಿಲ್ಲ. ಇಟ್ ಇಸ್ ಬೆಟರ್ ನಾಟ್ ಯೂಸ್ ಆಟ್ ದ ಟೈಮ್ ಆಫ್ ಎಕ್ಸಾಮ್ಸ್, ಬಿಕಾಸ್ ಮೋರ್ ಕಾನ್ಸಂಟ್ರೇಷನ್ ಕೊಡುತ್ತೆ ನಮ್ಗೆ ಓದ್ಕೊಳ ಬಗ್ಗೆ. ಇನ್ನೂ ಜಾಸ್ತಿ ಓದ್ಬೇಕು, ಇನ್ನೂ ಜಾಸ್ತಿ ಓದ್ಬೇಕು ಅನ್ಸುತ್ತೆ. ಮೊಬೈಲ್ ಫೋನ್ಸ್ ಇದ್ರೆ ಸ್ವಲ್ಪ ಇದ್ನೋಣ, ಸ್ವಲ್ಪ ಇದ್ನೋಣ, ದಿಸ್ ಇಸ್ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್. ಸೊ ಎಸ್, ಆಸ್ ಅ ಫ್ಯಾಕಲ್ಟಿ ನಿಮ್ಗೆ ಹೇಳ್ಬೇಕು ಅಂದ್ರೆ ಯಾರು ಫೇವರೇಟ್ ಆಗಿದ್ರು? As usual, Naveen sir was my favorite teacher. Okay. Because ನನಗೆ ತುಂಬಾನೇ ಗೈಡ್ ಮಾಡಿದ್ದಾರೆ, ನಾಟ್ ಓನ್ಲಿ ಫಾರ್ ಎಜುಕೇಶನ್, ನಾನು ಎಷ್ಟು ಫರ್ದರ್ ನಾನು ಏನ್ ಮಾಡಬೇಕು, ಸೊ ಅದಕ್ಕೂ ನನಗೆ ಗೈಡ್ ಮಾಡಿದ್ರು. ಅಂಡ್ ನಮ್ಮ ಪ್ರಾಬ್ಲಮ್ಸ್, ಪರ್ಸನಲ್ ಪ್ರಾಬ್ಲಮ್ಸ್ ಏನಿದ್ರು, ಸೊ ಎಲ್ಲದನ್ನು ನಾನು ಶೇರ್ ಮಾಡಿದ್ದೆ. ಬಿಕಾಸ್ ಎಲ್ಲದೂ ನಮಗೆ ಸ್ಕೋರ್ ಮಾಡಕ್ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಬಿಕಾಸ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಸ್ ಅಂಡ್ ಮನೇಲಿ ಪ್ರಾಬ್ಲಮ್ಸ್ ಏನೇ ಇದ್ರು ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ, ಸೊ ನಾವು ಅದೆಲ್ಲದ್ರಿಂದ ಹೊರಗೆ ಬಂದಾಗ ಮಾತ್ರ ಸ್ಕೋರ್ ಮಾಡಕ್ ಸಾಧ್ಯ. ಸೊ ಹಿ ಗೈಡೆಡ್ ಮೀ ವೆರಿ ಮಚ್. ಸೊ ಅವ್ರು ನಮಗೆ ತುಂಬಾ ಫೇವರೇಟ್ ಆಗಿದ್ರು. ನಮ್ಮ ಫೇವರೇಟ್ ಅಂದ್ರೆ ಮ್ಯಾಥ್ಸ್ ಮ್ಯಾಮ್, ಟಿಎಸ್ಬಿ ಮ್ಯಾಮ್ ಅಂತ ಇದ್ರು. ಶಿ ಇಸ್ ಟು ಗೈಡ್ ಮೀ ಆಲ್ವೇಸ್, ಯು ಮಸ್ಟ್ ಬಿ ದ ಟಾಪರ್, ಯು ಮಸ್ಟ್ ಬಿ ದ ಟಾಪರ್, ಶಿ ಇಸ್ ಅಪ್ರೋಚಿಂಗ್. ಬಟ್ ಅಟ್ ದ ಟೈಮ್ ಆಫ್ ರಿಸಲ್ಟ್ ಶಿ ಟೋಲ್ಡ್ ಸೆಕೆಂಡ್ ಟಾಪರ್. ಬಟ್ ಫಾರ್ ಎಸ್ ಎಂ ಬಿ ಎ ನಾನು ಟಾಪರ್. ಶಿ ಕಂಗ್ರಾಟ್ಸ್ ಮೀ ಫಸ್ಟ್. ಎಸ್, ಅದೇ ರೀತಿ ಸ್ಟೂಡೆಂಟ್ ಮತ್ತೆ ಫ್ಯಾಕಲ್ಟಿ ಬಾಂಧವ್ಯ ಅದೇ ಇರುತ್ತೆ ಅಂತ ಅನ್ಕೋತಾ ಇದೀನಿ. ನನ್ನ ಮಕ್ಕಳು ಇಷ್ಟು ಮಾರ್ಕ್ಸ್ ತೆಗ್ದಿದ್ದಾರೆ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಅಂತ ಖುಷಿ ಪಡ್ಬೋದಾಗಿರುತ್ತೆ. ಜೊತೆಗೆ ನೀವು ಅಷ್ಟೇ, ನನಗೆ ಇಂಥ ಫೇವ್ರೇಟ್ ಟೀಚರಿಗೆ ನಾನು ಸಂತೋಷ ಕೊಟ್ಟೆ ಇವತ್ತು ಅಂತ ಅಂದ್ಬಿಟ್ಟು ಬಹಳಷ್ಟು ಖುಷಿನ ತಗೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹೌದಾ? ಆಫ್ಕೋರ್ಸ್. ಓಕೆ ಓಕೆ, ವಂಡರ್ಫುಲ್. ಎಸ್ ಪ್ರಜ್ಞಾ, ಅಸ್ಲಿ ಸ್ಪೀಕಿಂಗ್, ನಿಮ್ಮ ಒಂದು ಗೈಡೆನ್ಸ್ ಏನಿದೆ ನಮ್ಮ ನೆಕ್ಸ್ಟ್ ಜನರೇಷನ್? ನೆಕ್ಸ್ಟ್ ಬರೋ ಸ್ಟೂಡೆಂಟ್ಸ್, ಬಿ ಕಾಮ್ ಅಂಡ್ ಫಾಲೋ ದ ಗೈಡ್ಲೈನ್ಸ್. ಎಫರ್ಟ್, ಹಾರ್ಡ್ ವರ್ಕ್ ಎರಡು ಇದ್ರೆ ಸಕ್ಸಸ್ ಫಾಲೋಸ್ ಯು. ಅಂಡ್ ಟೀಚರ್ಸ್ ಕೊಡೋ ಗೈಡ್ಲೈನ್ಸ್ ನ ಯುಟಿಲೈಸ್ ಮಾಡ್ಕೊಳ್ಳಿ, ಕರೆಕ್ಟ್ ವೇಯಲ್ಲಿ ನೀವು ಹೋಗಿ, ಸೊ ನಿಮ್ ಆಸ್ ಯೂಶುವಲ್ ನಿಮಗೆ ಸಕ್ಸಸ್ ನಿಮ್ನ ಫಾಲೋ ಮಾಡೇ ಮಾಡುತ್ತೆ. ವಂಡರ್ಫುಲ್ ಪ್ರಜ್ಞಾ, ಅಂಡ್ ಇಟ್ ವಾಸ್ ವೆರಿ ನೈಸ್ ಹ್ಯಾವಿಂಗ್ ಹಿಯರ್ ವಿತ್ ಯು. ಅಂಡ್ ನಮ್ಮ ಒಂದು ಎಫರ್ಟ್ಸ್ ಗೆ ವಿ ಹಾರ್ಟ್ಲಿ ಕಂಗ್ರಾಚುಲೇಟ್ ಯು. ಅಂಡ್ ಫರ್ದರ್ ಎಂಡೀವರ್ಸ್ ಎಲ್ಲರಿಗೂ ಸಹ ಆಲ್ ದಿ ಬೆಸ್ಟ್ ವಿಶಸ್ ನ ಹೇಳ್ತಾ ಇದೀನಿ. ನೀವು ಏನ್ ಸ್ಟ್ರೀಮ್ ನ ತಗೋತಿದ್ದೀರಾ ಫರ್ದರ್, ಅದನ್ನ ಸಹ ಬಹಳಷ್ಟು ಇದೇ ರೀತಿ ಅಚೀವ್ ಮಾಡಿ ಅಂತ ತಿಳಿಸ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಸ್, ಅಂಡ್ ಹೋಪ್ ಟು ಸಿ ಯು ಸೂನ್. ನಿನ್ನ ಒಂದು ಹೈಯರ್ ಅಚೀವ್ಮೆಂಟ್ ಮಾಡಿ ಇದಕ್ಕಾಗಿ. ಅಂಡ್ ವೀಕ್ಷಕರ, ಇದೀಗ ಪ್ರಜ್ಞಾವಂತಿಕೆಯ ಕಾರ್ಯಕ್ರಮ ರ್ಯಾಂಕ್ ತಗೊಂಡಿರ್ತಕ್ಕಂತ ಪ್ರಜ್ಞಾನಿಗೋಸ್ಕರ ಈ ಕಾರ್ಯಕ್ರಮ ಡೆಡಿಕೇಟ್ ಆಗಿತ್ತು. ಸೊ ಅವರನ್ನ ಬೀಳ್ಕೊಡುವಂತ ಸಮಯ, ಅವರಿಗಾಗಿ ಒಂದು ಪುಟ್ಟ ವಿರಾಮನ ತಗೊಂಡು ವಾಪಸ್ ಬರ್ತೀವಿ. ಚೆಕ್ಬೇಕ್. ವೀಕ್ಷಕರ ವೆಲ್ಕಮ್ ಬ್ಯಾಕ್. ನನ್ನ ಜೊತೆ ಇಬ್ರು ವಿಶೇಷ ಅತಿಥಿಗಳಿದ್ದಾರೆ, ಮತ್ತೋರ್ವ ಡಿಸ್ಟ್ರಿಕ್ಟ್ ನ ಫಸ್ಟ್ ಟಾಪರ್ ಇನ್ ದ ಸೈನ್ಸ್ ಸ್ಟ್ರೀಮ್ ನಿವೇದಿತಾ ಹೆಚ್ಎಸ್. ಮತ್ತೊಮ್ಮೆ ವೆಲ್ಕಮ್ ಟು ದ ಶೋ ನಿವೇದಿತಾ. ಅಂಡ್ ಆಲ್ಸೋ ವಿ ಹ್ಯಾವ್ ಹಿಯರ್ ವಿತ್ ಅಸ್ ರಂಗನಾಥ್ ಸರ್, ಬೇಸ್ ಅಕಾಡೆಮಿಕ್ ಹೆಡ್ ಮತ್ತು ಫಿಸಿಕ್ಸ್ ಹೆಚ್ಒಡಿ ತುಮಕೂರು ಬ್ರಾಂಚ್, ಇವರು ಸಹ. ವೆಲ್ಕಮ್ ಟು ದ ಶೋ ಸರ್. ಎಸ್ ನಿವೇದಿತಾ, ಕ್ವೆಶನ್ ಟು ಯು. ನಿಮ್ಗೆ ಸಹ ಎಲ್ಲ ನಮ್ಮ ವಿದ್ಯಾರ್ಥಿನಿಗೆ ಕೇಳಿದ್ರೆ, ಏನಾದ್ರೂ ಒಂದು ರೊಟೀನ್ ನ ನೀವು ಫಾಲೋ ಮಾಡ್ತಿದ್ರ, ವಾಟ್ ವುಡ್ ಹ್ಯಾವ್ ಬಿನ್ ಯುವರ್ ಡೈಲಿ ಟೈಮ್ ಟೇಬಲ್? ನೀವು ಏನ್ ಮಾಡ್ತಾ ಇದ್ರಿ? ಡೈಲಿ 6 to 7 hours ಆವಾಗಲೇ ಹೇಳಿದ್ನಲ್ಲ, ಆನ್ ಆನ್ ಆವ್ರೇಜ್ 6 to 7 hours ವರ್ಕ್ ಮಾಡ್ತಿದ್ದೆ. ಆ್ಯಂಡ್ ಬೆಳಗ್ಗೆದು ವರ್ಕ್ ಮಾಡಿ ರೂಢಿ ಇರಲಿಲ್ಲ, ಲೇಟ್ ನೈಟ್ಸ್ ಓಡ್ತಾ ಇದ್ದೆ. ಆವಾಗ
ಒಂದ್ ಸಬ್ಜೆಕ್ಟ್ಗೆ ಒಂದ್ ದಿನ ಕಾನ್ಸಂಟ್ರೇಟ್ ಮಾಡಿದ್ರೆ ಸೆಕೆಂಡ್ ಸಬ್ಜೆಕ್ಟ್ಗೆ ಐ ಯೂಸ್ ಟು ಕಾನ್ಸಂಟ್ರೇಟ್ ದ ನೆಕ್ಸ್ಟ್ ಡೇ. ಒಂದ್ ಸಬ್ಜೆಕ್ಟ್ಗೆ ಒಂದ್ ದಿನ ಕಾನ್ಸಂಟ್ರೇಟ್ ಮಾಡಿದ್ರೆ ಇನ್ನೊಂದ್ ಸಬ್ಜೆಕ್ಟ್ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡೋಕಾಗ್ತಿತ್ತು, ಬಿಕಾಸ್ ವಿ ಕಾಂಟ್ ಮೇಂಟೈನ್ ಆಲ್ ದಿ ಸಬ್ಜೆಕ್ಟ್ಸ್ ಟುಗೆದರ್. ಒಂದ್ ಸಬ್ಜೆಕ್ಟ್ ನ ಆಲ್ಟರ್ನೇಟ್ ಮಾಡ್ಕೋತಿದ್ದೆ. ಅಂಡ್ ಕೋರ್ ಸಬ್ಜೆಕ್ಟ್ಸ್ ಗೆ ಮೇನ್ ಫೋಕಸ್ ಇತ್ತು ಲ್ಯಾಂಗ್ವೇಜಸ್ ಲಾಸ್ಟ್ ಅಲ್ಲಿ ಐ ಯೂಸ್ ಟು ಡೂ. Okay, and we can see here PCM, ಮೂರು ಒಂದು ಕಷ್ಟದ ಸಬ್ಜೆಕ್ಟ್ ಅಂತ ಹೇಳಿ ನಾವು ಸೈನ್ಸ್ ಸ್ಟೂಡೆಂಟ್ ಗಳಿಗೆ. ಅದರಲ್ಲಿ ಹೌ ಡು ಯು ಫೀಲ್ ದಟ್ ಯು ಹ್ಯಾವ್ ಸ್ಕೋರ್ಡ್ 100 ಔಟ್ ಆಫ್ 100? PCM ಆಕ್ಚುಲಿ ಸ್ಕೋರಿಂಗ್ 100 ಔಟ್ ಆಫ್ 100 ಅಷ್ಟು ಕಷ್ಟ ಆಗ್ಲಿಲ್ಲ ನನಗೆ, ಬಿಕಾಸ್ ಕಾಲೇಜ್ ಅಲ್ಲಿ ಎಲ್ಲ ಲೆಕ್ಚರರ್ಸ್ ತುಂಬಾನೇ ಸಪೋರ್ಟ್ ಮಾಡ್ತಿದ್ರು. ಎಲ್ಲೇ ಸ್ವಲ್ಪ ತಪ್ಪಾಗಿದ್ರು ಯಾಕೆ ತಪ್ಪಾಯ್ತು ಅಂತ ರೆಕ್ಟಿಫೈ ಮಾಡ್ಬಿಟ್ಟು ಹೆಂಗ್ ಸರಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ರು. ಕಾಲೇಜಿಂದ ತುಂಬಾ ಸಪೋರ್ಟ್ ಇದೆ, ಅಂಡ್ ಬೇಸ್ ಕಡೆಯಿಂದ ಅಕಾಡೆಮಿಕ್ ಸಪೋರ್ಟ್ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಈಚ್ ಅಂಡ್ ಎವ್ರಿಥಿಂಗ್ ವಾಸ್ ಗಿವನ್ ಟು ಅಸ್, ನಾವು ಹೆಂಗ್ ಯುಟಿಲೈಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಿತ್ತು. ಅಂಡ್ ಈ ಸೈನ್ಸ್ ಸ್ಟ್ರೀಮ್ ನಲ್ಲಿ ಸ್ಪೆಷಲಿ PCMB ಅಂತ ನಾವ್ ಏನ್ ಹೇಳ್ತೀವಿ, ಅದ್ರಲ್ಲಿ ಬಯಾಲಜಿ ಬಹಳಷ್ಟು ಈಸಿ ಇರುತ್ತೆ ಅಂತ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ ಅಂತದ್ರಲ್ಲಿ ಈ ವರ್ಷ ಹೌ ಡು ಯು ಫೀಲ್ ಬೀಂಗ್ ಡಿಸ್ಟ್ರಿಕ್ಟ್ ಟಾಪರ್ ಮತ್ತೆ ಸ್ಟೇಟ್ ಗೆ 7th ರ್ಯಾಂಕ್ ನ ಮಾಡಿದಿರಾ? ಅಂಡ್ ಒನ್ ಮೋರ್ ಹೋಲ್ ಲಾಟ್ ಆಫ್ ಕಂಗ್ರಾಚುಲೇಷನ್ಸ್ ಆನ್ ದಟ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಬಯಾಲಜಿ ನಾನು ಮೇನ್ ಕಾನ್ಸಂಟ್ರೇಷನ್ ಇದ್ದಿದ್ದು, ಯಾಕಂದ್ರೆ ನಾನು ನೀಟ್ ಗೆ ಅಪಿಯರ್ ಆಗ್ಬೇಕು ಅನ್ಕೊಂಡಿನಿ. ಸೊ ಫಾರ್ ದಟ್ ಬಯಾಲಜಿ ಮ್ಯಾಟರ್ಡ್ ಅ ಲಾಟ್. ಥಿಯರಿ ಬೇಸ್ಡ್ ಬಯಾಲಜಿಗಿಂತ ಕಾಂಪಿಟೇಟಿವ್ ಬಯಾಲಜಿ ತುಂಬಾನೇ ಕಾನ್ಸಂಟ್ರೇಟ್ ಮಾಡಿದ್ದೆ, ಅದರಿಂದ ಇದಕ್ಕೂ ಯೂಸ್ ಆಯ್ತು. ವಂಡರ್ಫುಲ್. ಎಸ್ ಸರ್, ಅಮ್ ಸರ್, ಆಸ್ ಯುವರ್ ಲೈಕ್ ದಿ ಬೇಸ್ ಅಕಾಡೆಮಿಕ್ ನಿಮಗೆ ಸಪೋರ್ಟ್ ನ ಕೊಡ್ತಾ ಬಂದಿದ್ದೀರಾ. ಅಂಡ್ ಹೌ ವಾಸ್ ಇಟ್ ವೆರಿ ಡಿಫ್ರೆಂಟ್ ಫ್ರಮ್ ದಿ ಅದರ್ ಸಬ್ಜೆಕ್ಟ್ಸ್ ಅಥವಾ ಅದರ್ ಅಕಾಡೆಮಿಕ್ ಸಪೋರ್ಟ್ಸ್ ಇಂದ ನಿಮ್ಮ ಒಂದು ಅಕಾಡೆಮಿಕ್ ಸಪೋರ್ಟ್ ಹೇಗೆ ಡಿಫ್ರೆಂಟ್ ಆಗಿರುತ್ತೆ? ಇಲ್ಲಿ ನಮ್ಮಲ್ಲಿ ಬೇಸ್ ಅಲ್ಲಿ ಏನಂತ ಹೇಳಿದ್ರೆ, ಇದು 28 ವರ್ಷದಿಂದ ಇರೋ ಆಡಿಷನ್ ಒಂದು. ಹಾಗಾಗಿ ಒಂದು ಲೀಡಿಂಗ್ IIT ಟ್ರೈನರ್ ನೀಟ್ ಮತ್ತೆ JEE ಎಕ್ಸಾಮ್ಸ್ ಗೆ. ಇಲ್ಲಿ ನಾವೇನಂತ ಹೇಳಿದ್ರೆ ಬೋರ್ಡ್ ಎಕ್ಸಾಮ್ಸ್ ಮತ್ತೆ ಇದು ಎರಡನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುತ್ತಾರೆ. ನಮ್ಮ ಒಂದು ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಮಾಡಿಬಿಟ್ಟು ಅದಕ್ಕೆ ಕರೆಕ್ಟಾಗಿ ಸ್ಟಡಿ ಪ್ಲಾನಿಂಗ್ ಇರುತ್ತೆ. ಪ್ಲಾನಿಂಗ್ ಪ್ರಕಾರನೇ ನಾವು ಎವ್ರಿ ಡೇ ಅವರಿಗೆ MCQs ಮತ್ತೆ ಬೋರ್ಡ್ ಪ್ಯಾಟರ್ನ್ ಎರಡನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಮಾಡ್ತಿದ್ದರಿಂದ ಹುಡುಗರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಎರಡು ಕಡೆನೂ ಫೋಕಸ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಓಕೆ, ವಂಡರ್ಫುಲ್ ಸರ್, ವಂಡರ್ಫುಲ್. ಹಾಗೆ ನಿವೇದಿತ, ಡೂ ಟೆಲ್ ಅಸ್ ನಿಮ್ಮ ಒಂದು ಫ್ಯೂಚರ್ ಜನರೇಷನ್ ಗೆ ನೀವು ಏನೇನು ಇನ್ಫಾರ್ಮೇಶನ್ ಕೊಡಬೇಕು ಅಂತ ಅನ್ಕೊಂಡಿದ್ದೀರಾ? ಯಾವುದೇ ಸಬ್ಜೆಕ್ಟ್ ಕಷ್ಟ ಅಂತ ಅನ್ಕೋಬೇಡಿ, ಯಾಕೆಂದ್ರೆ ಅದು ಕಷ್ಟ ಅನ್ಸಿದ್ರೆ ನಿಮ್ಗೆ ಇನ್ನೂ ಕಷ್ಟ ಆಗ್ತಾ ಹೋಗುತ್ತೆ. ಟೇಕ್ ಇಟ್ ಈಸಿ. ತುಂಬಾನೇ ನಾನು ಏನೋ ಓದ್ತಾ ಇದ್ದೀನಿ ಏನೋ ಆಗೋಗ್ಬಿಡುತ್ತೆ, ಡೋಂಟ್ ಎನಿಥಿಂಗ್ ಇಸ್ ಡೀಮನ್. ಡೀಮನ್ ಅಂತ ತಿಂಕ್ ಮಾಡಿದ ತಕ್ಷಣ ಇನ್ನೂ ಕಷ್ಟ ಕಾಣಿಸುತ್ತೆ. ಸೊ ಟೇಕ್ ಇಟ್ ಲೈಟ್ಲಿ, ತುಂಬಾನೇ ಸ್ಟ್ರೆಸ್ ಮಾಡ್ಕೊಳ್ಳೋದು ಬೇಡ. ಎಷ್ಟಾಗುತ್ತೋ ನನ್ಗೆ ಎಷ್ಟಾಗುತ್ತೋ ಅಷ್ಟು ನಾನು ಟಾರ್ಗೆಟ್ ಮಾಡ್ತೀನಿ. ನಾನು ಒಂದೇ ಸಲ ಐ ಕಾಂಟ್ ಗೋ ಟು ದ ಪೀಕ್ ಅಂತ ಮಾಡಕ್ ಹೋಗ್ಬಾರ್ದು. ನಮ್ಮ ಕೇಪಬಿಲಿಟೀಸ್, ನಮ್ಮ ಪೊಟೆನ್ಷಿಯಲ್ಸ್ ಎಷ್ಟಿದೆಯೋ ಅಷ್ಟಕ್ಕೆ ಟಾರ್ಗೆಟ್ ಮಾಡ್ತಾ ಹೋದ್ರೆ ಶೋರ್ಲಿ ವಿ ಕ್ಯಾನ್ ರೀಚ್ ದ ಹೈಯೆಸ್ಟ್. ಡೆಫಿನೆಟ್ಲಿ, ಡೆಫಿನೆಟ್ಲಿ. ಅಂಡ್ ಈ ಸ್ಟೇಟ್ 7th ರ್ಯಾಂಕ್ ನ ಬ್ಯಾಗ್ ಮಾಡಿದ್ರ, ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್ ಆನ್ ದಟ್. ಅಂಡ್ ಸರ್, ನಿಮ್ಮ ಒಂದು ಸಪೋರ್ಟ್ ನಮ್ಮ ವಿದ್ಯಾರ್ಥಿಗಳಿಗೆ ಸದಾ ಕಾಲ ಹೀಗೆ ಇರಲಿ ಅಂತ ಆಶಿಸ್ತಾ ಇದೀನಿ. ಅಂಡ್ ನಿವೇದಿತ, ಡೂ ಟೆಲ್ ಅಸ್ ಇವಾಗ ನಿಮ್ಮ ಒಂದು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ನಿಮ್ಮ ಒಂದು ಸ್ಕೋರಿಂಗ್ ಆಗಿರ್ಬೋದು, ಮುಂಚಿಂದ ಇದೇ ರೀತಿ ಕನ್ಸಿಸ್ಟೆಂಟ್ ಆಗಿತ್ತಾ, ಇಲ್ಲ ವಾಸ್ ಇಟ್ ಲೈಕ್ ಎಕ್ಸಾಮ್ ಟೈಮ್ ಅಲ್ಲಿ ಮಾತ್ರ ನಾನು ತುಂಬಾ ಎಫರ್ಟ್ಸ್ ಹಾಕ್ತೀನಿ ಅಂತ ಆಯ್ತಾ? ಇಲ್ಲ ಇಲ್ಲ, ಮುಂಚೆಯಿಂದ ಕನ್ಸಿಸ್ಟೆಂಟ್ ಆಗಿ ಬಂದ್ರೆ ಮಾತ್ರ ಇದು ಫೈನಲ್ ಆಗಿ ಬರೋದು. ಬೇಸ್ ಇಸ್ ಆಲ್ಸೋ ಲೈಕ್ ದಟ್, ಬಿ ಹ್ಯಾವ್ ವಿತ್ ಸಸ್ಟೈನಬಲ್ ಎಕ್ಸಲೆನ್ಸ್, ಅದು ಥೀಮ್ ಆಗಿರೋದ್ರಿಂದ ದಿನ ಅದೇ ತರ ರೊಟೀನ್ ಇರ್ತಿತ್ತು. ಅಂಡ್ ಪೇರೆಂಟ್ಸ್ ಕೂಡ ತುಂಬಾನೇ ಹೆಲ್ಪ್ ಮಾಡ್ತಿದ್ರು, ಎಸ್ಪೆಷಲಿ ಮೈ ಫಾದರ್. ನಾನು ಯಾವಾಗ ಎಲ್ಲೋ ಒಂದ್ ಕಡೆ ನಂಗೆ ಡಿಪ್ರೆಸ್ ಆದ್ರೆ ನನ್ಗೆ ಮಾರ್ಕ್ ಒಂದ್ ಮಾರ್ಕ್ ಕಡಿಮೆ ಆದ್ರೂ ನಮ್ಗೆ ಯಾಕೆ ಒಂದ್ ಮಾರ್ಕ್ ಕಡಿಮೆ ಆಯ್ತು ಅನ್ನೋದು ತುಂಬಾ ತಲೆಯಲ್ಲಿ ಇರ್ತಿತ್ತು. ಯೂಸ್ ಟು ಕಮ್ ಅಂಡ್ ಸಿಟ್ ಟು ಮೀ ಅಂಡ್ ಟಾಕ್ ಟು ಮೀ, ಇಲ್ಲಿ ಏನೂ ಆಗಲ್ಲ, ಯು ಕ್ಯಾನ್ ಇಂಪ್ರೂವ್ ಅಂತ ತುಂಬಾನೇ ಸಪೋರ್ಟ್ ಮಾಡ್ತಿದ್ರು. ಅಂಡ್ ಸೈಕಾಲಜಿಕಲಿ ತುಂಬಾನೇ ಸಪೋರ್ಟ್ ಇತ್ತು ಮನೆಯಲ್ಲಿ. ಅಂಡ್ ಏನೇ ಆದ್ರೂ ಇಟ್ಸ್ ಓಕೆ, ಯು ಕ್ಯಾನ್ ಯು ಹ್ಯಾವ್ ಟು ಅಕ್ಸೆಪ್ಟ್ ಅಂಡ್ ಗೋ ಫ್ರಂಟ್ ಅಂಡ್ ಇಂಪ್ರೂವ್ ಇಟ್ ಅನ್ನೋದು ತಲೆಯಲ್ಲಿತ್ತು. It's all about it. Okay, so was your family the biggest support you that you can ever ask for? Yeah, nanna self confidence plus family support, personally my father's support much. And adella iddidrinda I could do, God's grace and everything came through. That's okay, wonderful. So luck played a very important role antana helu. Luck ginta college alli lecturers namgoskara tumane effort hakidru. Biggest because of everything, nimma ondu ellaru parents support agirbodu, lecturer support agirbodu, you feel lucky to have that, isn't it?
ಯಾ ಯಾ ಐ ಆಮ್ ವೆರಿ ಲಕ್ಕಿ ಬಿಕಾಸ್ ಲೆಕ್ಚರರ್ಸ್ ತುಂಬಾನೇ ಕನ್ಸರ್ನ್ ತಗೊಂಡು ನಾವು ಇಷ್ಟು ರೀಚ್ ಮಾಡಿಸ್ಬೇಕು ಯಾಕಂದ್ರೆ ಅವ್ರಿಗೆ ಪೊಟೆನ್ಶಿಯಲ್ ಇದೆ ಅನ್ನೋದು ಅವ್ರ ತಲೆಯಲ್ಲಿತ್ತು ಆ್ಯಂಡ್ ತುಂಬಾನೇ ವರ್ಕ್ ಮಾಡಿದ್ರು ನಮಗೋಸ್ಕರ ಆ್ಯಂಡ್ ನಾವೆಲ್ಲೇ ಒಂದು ಸ್ವಲ್ಪ ಪ್ರಾಬ್ಲಮ್ ಬಂತು ಅಂದರೆ ದೇ ಯೂಸ್ ಟು ಕಮ್ ಟಾಕ್ ಟು ಅಸ್ ಆ್ಯಂಡ್ ದೇ ಯೂಸ್ ಟು ಡೂ ಎವ್ರಿಥಿಂಗ್ ಫಾರ್ ಅಸ್ ಸೊ ಆಲ್ ದ ಕ್ರೆಡಿಟ್ಸ್ ಗೋಸ್ ಟು ಮೈ ಫ್ಯಾಮಿಲಿ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಮೈ ಪೇರೆಂಟ್ಸ್ ಆ್ಯಂಡ್ ಲೆಕ್ಚರರ್ಸ್ ವಂಡರ್ಫುಲ್ ವಂಡರ್ಫುಲ್ ಆ್ಯಂಡ್ ಈ ರೀತಿಯಾಗಿರ್ತಕ್ಕಂಥ ಒಂದು ಸಪೋರ್ಟ್ ಸಿಸ್ಟಮ್ನ ನಿಮ್ಮೊಟ್ಟಿಗೆ ಕರ್ಕೊಂಡು ಹೋಗ್ತಿದ್ದೀರಾ ಅಂತಂದ್ರೆ ಫರ್ದರ್ ಎಂಡೆವರ್ಸ್ ನಲ್ಲಿ ಸಹ ನೀವು ಬಹಳಷ್ಟು ಅಚೀವ್ ಮಾಡ್ತೀರಾ ಅನ್ನೋ ನಂಬಿಕೆ ಇದೆ. ಸೊ ವಾಟ್ ಆರ್ ಯುವರ್ ಫ್ಯೂಚರ್ ಪ್ಲಾನ್ಸ್? ಬೇಸಿಕ್ ಸೈನ್ಸ್ ಅಂಡ್ ಮೆಡಿಸಿನ್ ಎರಡರಲ್ಲೂ ಇಂಟ್ರೆಸ್ಟ್ ಇದೆ. ನೀಟ್ ಬರ್ದಾದ್ಮೇಲೆ ಐ ಹ್ಯಾವ್ ಟು ಸೀ ವೆದರ್ ಐ ವಿಲ್ ಗೋ. ಓಕೆ ಫೈನ್. ನಿಮ್ಮ ಒಂದು ಫೈನಲ್ ಮೆಸೇಜ್ ಏನ್ ಕೊಡ್ತೀರಾ ನಮ್ಮ ಸ್ಟೂಡೆಂಟ್ಸ್ ಗಾಗಿ? ಫಸ್ಟ್ ಆಫ್ ಆಲ್ ಐ ಲೈಕ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್ ಗ್ರ್ಯಾಂಡ್ ಪೇರೆಂಟ್ಸ್ ಅಂಡ್ ಫ್ಯಾಮಿಲಿ ಅಂಡ್ ಎಸ್ಪೆಷಲಿ ಬೇಸ್ ಲೆಕ್ಚರರ್ಸ್ ಮತ್ತೆ ಕಾಲೇಜ್ ಇಂದ ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಸ್ಟಾಫ್ ಅಂಡ್ ಈವನ್ ಮೈ ಕ್ಲಾಸ್ಮೇಟ್ಸ್ ಬಿಕಾಸ್ ಆ ಹೆಲ್ತಿ ಅಟ್ಮಾಸ್ಫಿಯರ್ ಇತ್ತು. ಕಾಂಪಿಟೇಷನ್ ಅನ್ನೋದು ಹೆಲ್ತಿ ವೇ ಅಲ್ಲಿ ಇದ್ದಾಗ ಯು ಕ್ಯಾನ್ ಗೋ ಟುವರ್ಡ್ಸ್ ಎಕ್ಸಲೆನ್ಸ್. ಅವಾಗ ಯು ಕ್ಯಾನ್ ರೀಚ್ ಹೈಯರ್ ಪೊಟೆನ್ಶಿಯಲ್ಸ್. ನಿಮ್ಗೆ ಏನ್ ಅನ್ಕೊಂಡಿರ್ತಾರೋ ಅದಕ್ಕಿಂತ ಜಾಸ್ತಿ ಆಗುತ್ತೆ. ಸೊ ಐ ವಾಂಟ್ ಟು ಥ್ಯಾಂಕ್ ಎವ್ರಿ ಒನ್ ಬಿಕಾಸ್ ದೇ ಆರ್ ಪಾರ್ಟ್ ಆಫ್ ಆಲ್ ದೀಸ್ ಥಿಂಗ್ಸ್ ಅಂಡ್ ಕ್ರೆಡಿಟ್ ನನಗೆ ಮಾತ್ರ ಅಲ್ಲ ಇವ್ರಿಗೆಲ್ಲರೂ ಸೇರ್ಬೇಕು. ಸೊ ದೋಸ್ ಹೂ ಹ್ಯಾವ್ ಸಪೋರ್ಟೆಡ್ ಯು ಅವರ ಸಪೋರ್ಟ್ ಹೀಗೆ ಕನ್ಸಿಸ್ಟೆಂಟ್ ಆಗಿರಲಿ ಅಂಡ್ ನಿಮ್ಮ ಎಫರ್ಟ್ಸ್ ಸಹ ಇದೇ ರೀತಿ ಕನ್ಸಿಸ್ಟೆಂಟ್ ಆಗಿರಲಿ ಅಂಡ್ ಆಫ್ ಕೋರ್ಸ್ ಆ ರಿಸಲ್ಟ್ ಸಹ ಇದೇ ರೀತಿ ಕನ್ಸಿಸ್ಟೆಂಟ್ಲಿ ಬರುತ್ತೆ ಅಂತ ಅನ್ಕೋತಾ ಇದ್ದೀನಿ. ಅಂಡ್ ಸರ್ ನೀವು ಸಹ ನಮ್ಮ ಜೊತೆ ಇಷ್ಟದವರೆಗೂ ಇದ್ರಿ. ಥ್ಯಾಂಕ್ ಯು ಸೋ ಮಚ್ ಅಷ್ಟದವರೆಗೂ ನಮ್ಮ ಜೊತೆ ಇದ್ದು ಅಂಡ್ ಹೋಪ್ಫುಲ್ಲಿ ನಿಮ್ಮ ಅಕಾಡೆಮಿಕ್ ಸಪೋರ್ಟ್ ಸಹ ನಮ್ಮ ಫ್ಯೂಚರ್ ಸ್ಟೂಡೆಂಟ್ಸ್ ಗೆ ಇದೇ ರೀತಿ ಸಿಗ್ತಾ ಇರೋದು ಅಂತ ಅನ್ಕೋತಾ ಇದ್ದೀನಿ. ಅಂಡ್ ನಿವೇದಿತಾ, ನಿಮ್ಮ ಒಂದು ಪರ್ಸೆಂಟೇಜ್ ಇವಾಗ ಟೋಟಲ್ ಓವರ್ ಆಲ್ ಪರ್ಸೆಂಟೇಜ್ ಬಂದು 98 ಐ ಗೆಸ್. ಸೊ ಆ 98 ಪರ್ಸೆಂಟೇಜ್ ಇನ್ನೊಂಚೂರು ಹೈ ಆಗ್ಲಿ ಅಂತ ಆಶಿಸ್ತಾ ಇದೀವಿ. ಸೊ ಯು ಹ್ಯಾವ್ ಸೆಟ್ ಅಪ್ ಬಾರ್, ಬೀಟ್ ಇಟ್, ಇನ್ನೊಂದಷ್ಟು ರೀಚ್ ಆಗ್ಲಿ ಅಂತ ಆಶಿಸ್ತಾ ಇದೀನಿ. ಅಂಡ್ ನೆಕ್ಸ್ಟ್ ನಿಮ್ಮ ಫರ್ದರ್ ಎಂಡೆವರ್ಸ್ ಎಲ್ಲದಕ್ಕೂ ಸಹ ಆಲ್ ದ ವೆರಿ 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 ಬೆಸ್ಟ್ ವಿಶಸ್ ನ ತಿಳಿಸ್ತಾ ಇದೀನಿ. ಹೋಪ್ಫುಲ್ಲಿ ನಿಮ್ಗೆ ಏನ್ ಇಷ್ಟ ಇದೆಯೋ ಅದೇ ನೀಟ್ನಲ್ಲಿ ರಿಸಲ್ಟ್ ಔಟ್ ಆಗ್ಲಿ ಅಂಡ್ ಅದೇ ಖುಷಿ ನಿಮ್ಗೂ ಸಹ ಇರ್ಲಿ ಅಂತ. ಮತ್ತೊಮ್ಮೆ ನೀಟಿಗೆ ಟಾಪರ್ ಆದಾಗ ನಿವೇದಿತನ ಮೀಟ್ ಮಾಡೋ ಚಾನ್ಸ್ ಸಿಗ್ಲಿ ಅಂತ ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ದ ಶೋ. ಅಂಡ್ ಎಸ್ ವೀಕ್ಷಕರೇ, ಇವತ್ತಿನ ನಮ್ಮ ಈ ಕಾರ್ಯಕ್ರಮನ ನೋಡಿದ್ರಿ ಅಲ್ವಾ, ನಮ್ಮ ಎಲ್ಲಾ ಈ ಟಾಪರ್ಸ್ ತುಮಕೂರಿನ ಜನತೆ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳಷ್ಟು ಖುಷಿ ಆಗ್ತಾ ಇದೆ. ಇದೇ ರೀತಿ ಇನ್ನು ಯಾರು ಮಕ್ಕಳು ಅಲ್ಲಿದ್ದೀರಾ, ನೀವೆಲ್ಲ ಯಾರು ಮಾಸ್ಕ್ ಗಳನ್ನ ತಗೊಂಡಿದ್ದೀರಾ, ಈ ಕಾರ್ಯಕ್ರಮಕ್ಕೆ ಯಾರ್ಯಾರಿಗೆ ಬರಕ್ಕಾಗಿಲ್ಲ, ಎಲ್ಲರಿಗೂ ಸಹ ಮತ್ತೊಮ್ಮೆ ಈ ಡಿಜಿಟಲ್ ವಾಹಿನಿ ಮೂಲಕ ಕಂಗ್ರಾಚುಲೇಷನ್ಸ್ ವಿಶಸ್ ನ ತಿಳಿಸ್ತಾ ಇದೀವಿ. ಹಾಗೆ ಯಾರು ಅಪ್ಪಿತಪ್ಪಿ ಏನಾದ್ರೂ ಫೇಲ್ ಆಗಿದೆ, ಇಲ್ಲ ಒಮ್ಮೆ ಎಲ್ಲೋ ಒಂದು ಕಡೆ ಮಾರ್ಕ್ಸ್ ಕಡಿಮೆ ಆಗಿದ್ದಲ್ಲಿ, ನಿಮ್ಮ ಎಕ್ಸ್ಪೆಕ್ಟೇಷನ್ ಗೆ ಮೀರಿ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂತಂದ್ರೆ ಯಾರು ಡಿಸ್ಹಾರ್ಟನ್ ಆಗೋದು ಬೇಡ, ಇನ್ನೂ ಸಾಕಷ್ಟು ಚಾನ್ಸ್ ಗಳಿರುತ್ತೆ, ಅದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಪ್ರಿಕಾಷನರಿ ಮೆಥಡ್ಸ್ ನ ತಗೊಳ್ಳೋಣ. ಹಾಗಾಗಿ ಯಾರು ಡಿಸ್ಹಾರ್ಟನ್ ಆಗೋದು ಬೇಡ ಅನ್ನೋ ಒಂದು ಮಾಹಿತಿಯೊಟ್ಟಿಗೆ ಇವತ್ತಿನ ನಮ್ಮ ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಗಿಸ್ತಾ ಇದೀನಿ. ನಮ್ಮ ವಂಡರ್ಫುಲ್ ಗೆಸ್ಟ್ ಗಳನ್ನ ಬರ್ತಾ ಸಿ ಯು ನೆಕ್ಸ್ಟ್ ಟೈಮ್ ಆನ್ ದಿಸ್ ವೆರಿ ಶೋ. ಥ್ಯಾಂಕ್ ಯು ಸೋ ಮಚ್.